कार्यक्रम प्रायोजक शिद्दास दि अल्टिमेट होम शॉपिंग जीएल ट्रेड सेंटर पुत्तूर सिटी आर्केड बेंदूरवेल मैंगलोर एंड हिमालय प्रेस्टीज उडुपी मणिपाल मेन रोड उडुपी। हलो नमस्ते वीक्षकरे, इवत्तिन करेंट अफेर्स नल्ली कळवळदल्ली कंबळ विशेष संचिकेगे तमगेल्ल स्वागत। नानु कमल नयन। इवत्तिन ಏನು ಕರಾವಳಿಯ ಉದ್ದಕ್ಕೂ ಸಾಂಸ್ಕೃತಿಕ ಪರಂಪರೆ, ಜಾನಪದೀಯ ಕ್ರೀಡೆ ಮತ್ತು ವಿಶೇಷವಾದಂಥ ಕ್ರಿಯಾವಿಧಿಯ ಜೊತೆಗೆ ಇಲ್ಲಿಯ ಒಂದು ಸಂಭ್ರಮದ ವಾತಾವರಣವನ್ನು ನಿರ್ಮಿಸತಕ್ಕಂಥ ವಿಶೇಷವಾದಂಥ ಆಚರಣೆ ಅಥವಾ ಪರಂಪರೆ ಕಂಬಳ, ಇದು ಇವತ್ತು ಕೋರ್ಟ್ನ ತುದಿಗಾಲಲ್ಲಿ ನೇತಾಡತಕ್ಕಂಥ ವಿಷಯವಾಗಿದೆ. ಕೋರ್ಟ್ನ ಏನು ಒಂದಷ್ಟು ವಿಷಯಗಳು, ವರ್ತಮಾನಗಳು ಈ ಜನಕ್ಕೆ ಆತಂಕವನ್ನು ಕಂಬಳದ ವಿಷಯದಲ್ಲಿ ಉಂಟು ಮಾಡ್ತಾ ಇದೆ. ಈ ಬಗ್ಗೆ ನಿನ್ನೆ ಕೂಡ ಸತತ ಎರಡು ಕಾರ್ಯಕ್ರಮಗಳ ಮೂಲಕ ಸಾಕಷ್ಟು ಈ ಬಗ್ಗೆ ವರ್ತಮಾನಗಳನ್ನು, ಈ ಬಗ್ಗೆ ಚರ್ಚೆ ಆಗ್ತಕ್ಕಂಥ ವಿದ್ಯಮಾನಗಳನ್ನು ಕೂಡ ನೋಡಿದ್ವಿ. ಇವತ್ತು ಕೂಡ ಈ ಮುಂದಿನ ದಿನಗಳಲ್ಲಿ ಕಂಬಳದ ಕುರಿತಂತೆ ಯಾವ ರೀತಿಯಾಗಿ ತುಳುನಾಡಿನ ಜನತೆ ಮುಂದುವರಿಬೋದು, ಮತ್ತು ಯಾವ ರೀತಿಯಾಗಿ ಧೈರ್ಯವನ್ನು ತೆಗೆದುಕೊಳ್ಬೋದು, ಮತ್ತು ಕೋರ್ಟ್ಗೆ ಸಮರ್ಥವಾಗಿ ಯಾವ ರೀತಿಯಾಗಿ ಒಂದಷ್ಟು ಪುರಾವೆಗಳನ್ನು ಅಥವಾ ಸಾಕ್ಷ್ಯಾಧಾರಗಳ ಮೂಲಕ ಅಥವಾ ಒಂದಷ್ಟು ಇಲ್ಲಿಯ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ತೋರಿಸುವುದರ ಮೂಲಕ ಕೋರ್ಟ್ಗೆ ಮನವರಿಕೆಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನೇನಾದರೂ ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸಿದೆಯಾ? ಈ ಎಲ್ಲ ವಿಚಾರಗಳನ್ನು ಇವತ್ತಿನ ಕಳವಳದಲ್ಲಿ ಕಂಬಳ ಕಾರ್ಯಕ್ರಮದಲ್ಲಿ ತಾವು ನೋಡ್ತಾ ಇದ್ದೀರಿ. ಈ ಬಗ್ಗೆ ನಮ್ಮೊಟ್ಟಿಗೆ ವಿಶೇಷವಾಗಿ ತಮ್ಮ ವಿಚಾರಧಾರೆಗಳನ್ನು ಮತ್ತು ಮುಂದಿನ ದಿನಮಾನದಲ್ಲಿ ತಮ್ಮ ಯಾವ ರೀತಿಯಾದಂಥ ನಡೆಗಳನ್ನು, ಹೆಜ್ಜೆಗಳನ್ನು ಮುಂದಿಡಲಿಕ್ಕಿದ್ದಾರೆ ಕಂಬಳದ ವಿಷಯದ ಕುರಿತಂತೆ ಅನ್ನೋದ್ರ ಬಗ್ಗೆ ಕೂಡ ಇಬ್ಬರು ಗಣ್ಯರು ನಮ್ಮೊಟ್ಟಿಗೆ ನಡೆದಿದ್ದಾರೆ. ನೀವು ನೋಡಿರ್ತೀರಿ, ಇಬ್ಬರು ಗಣ್ಯರು ಕೂಡ ಕಂಬಳದ ವಿಷಯದಲ್ಲಿ ಸಾಕಷ್ಟು ಆಸಕ್ತರು. ಅಂಥವರು ಪ್ರಮುಖವಾಗಿ ವಿನಯ್ ಬಲ್ಲಾಡ್ರು ಇದ್ದಾರೆ. ಪಾರಂಪರಿಕವಾಗಿ ಕೌಟುಂಬಿಕವಾಗಿ ಕಂಬಳವನ್ನು ಆಯೋಜನೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಕುಟುಂಬದವರು, ಕಂಬಳ ಪ್ರೇಮಿಗಳು, ಅವರು ನಮ್ಮೊಟ್ಟಿಗೆ ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ಸುಧಾಕರ್ ಡಿ ಅಮೀನ್ ಅಂತಕ್ಕಂಥವರು ಕೂಡ, ಅವ್ರನ್ನು ಕೂಡ ತಾವು ನೋಡಿರ್ತೀರಿ. ಅವರು ಸಾಂಸ್ಕೃತಿಕ ಪ್ರೇಮಿಗಳು, ಕಂಬಳ ಪ್ರೇಮಿಗಳು, ಕಂಬಳ ಸಂಘಟಕರು, ಈ ಇಬ್ಬರೂ ಕೂಡ ಮುಂದಿನ ದಿನಮಾನದಲ್ಲಿ ಕರಾವಳಿಗೆ ಮತ್ತೆ ಕಂಬಳ ಕುಸಿಯನ್ನು ತರುವುದಕ್ಕೆ ಯಾವ ರೀತಿಯಾದಂಥ ವಿಚಾರಧಾರೆಗಳನ್ನು ಪ್ರಸ್ತಾಪ ಮಾಡಲಿಕ್ಕಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮೊಟ್ಟಿಗೆ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇಬ್ಬರನ್ನು ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿಕೊಳ್ಳೋಣ. ಸರ್, ಇಬ್ಬರಿಗೂ ನಮಸ್ತೆ, ಕಾರ್ಯಕ್ರಮದಲ್ಲಿ ಸ್ವಾಗತ. ಎಸ್ ಸರ್, ಪ್ರಮುಖವಾಗಿ ಕಂಬಳದ ವಿಷಯದ ಕುರಿತಂತೆ ಸಾಕಷ್ಟು ಜನತೆಗೆ ಈಗಾಗಲೇ ಕಂಬಳದಲ್ಲಿ ಯಾವ ರೀತಿಯಾಗಿ ಕೋರ್ಟ್ ಪಾಲ್ಗೊಂಡಿದೆ ಅಥವಾ ಪೇಟಾ ಅಂತಕ್ಕಂಥ ಸಂಸ್ಥೆ ಅಥವಾ ಏನು ಪ್ರಾಣಿ ದಯಾ ಸಂಘಟನೆ, ಅದರ ಪಾತ್ರವೇನು, ಮತ್ತು ತುಳುನಾಡಿನ ಜನತೆಯ ಪಾತ್ರವೇನು, ಮತ್ತು ಕಂಬಳ ಸಮಿತಿ ಏನು, ಅವಿಭಾಜಿತ ದಕ್ಷಿಣ ಕನ್ನಡ ಕಂಬಳ ಸಮಿತಿ ಏನು, ಈಗ ವಿಭಾಗ ನೋಡಿದಾಗ ಅವರವರ ಪಾಲ್ಗೊಳ್ಳುವಿಕೆ, ಅವರವರ ಭಾಗವಹಿಸುವಿಕೆ ಎಷ್ಟು ಮಟ್ಟಿಗೆ ಈಗಾಗಲೇ ತಲ್ಲೀನತೆಯನ್ನು ಒಳಗೊಂಡಿದೆ ಅನ್ನುವ ಒಂದು ಸಣ್ಣ ವಿಚಾರ ಈಗಾಗಲೇ ಜನತೆಗೆ ತಲುಪಿದೆ. ಇದೆಲ್ಲವನ್ನು ನಾವು ಮತ್ತೊಮ್ಮೆ ಪುನರ್ಮನನ ಮಾಡುತ್ತಾ, ಈ ಕೋರ್ಟ್ನ ಮೆಟ್ಟಿಲಿರಲಿಕ್ಕೆ ಕಂಬಳ ಅಥವಾ ಕಂಬಳ ವಿಷಯದ ಕುರಿತಂತೆ ಜನತೆ ಕೋರ್ಟ್ ಕಡೆಗೆ ಮುಖ ಮಾಡುವಂತೆ ಒಂದು ಪ್ರಸಂಗ ಯಾಕೆ ಬಂತು ಅಂತಕ್ಕಂಥದ್ದು ಒಂದು ಪೀಠಿಕೆಯನ್ನು ಆರಂಭ ಮಾಡೋ. ನಿಜವಾಗಿಯೂ ಕಂಬಳ ಮಾತ್ರ ಅಲ್ಲ, ಈ ಪ್ರಾಣಿ ದಯಾ ಸಂಘದವರು ಏನಿದ್ದಾರೆ ಎಲ್ಲ ಕಡೆಯಲ್ಲಿ ಪ್ರಾಣಿಗಳನ್ನು ಉಪಯೋಗಿಸಿ ಮಾಡಿಸುವಂತಹ ಕ್ರೀಡೆಗಳನ್ನು, ಜಲ್ಲಿಕಟ್ಟು ಇರ್ಬೋದು, ಕಂಬಳ ಇರ್ಬೋದು, ಅಂತ ಸುಮಾರು ಕ್ರೀಡೆಗಳು ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ವಿಧಿವಿಧಾನಗಳಲ್ಲಿ ನಡೆಸಿದಂಥ ಎಲ್ಲ ಕ್ರೀಡೆಗಳನ್ನು ನಿಷೇಧಿಸಬೇಕು ಅಂತ, ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನೋ ಒಂದೇ ದಿಶೆಯಿಂದ ಕೋರ್ಟ್ಗೆ ಹೋಗಿದ್ರು. ಆ ಕೋರ್ಟ್ನಲ್ಲಿ ಈ ಬಗ್ಗೆ ಒಂದು ಹಿಯರಿಂಗ್ ಆಗಿ ಒಂದು ನಿಷೇಧ ಕಳೆದ ಸಾರಿ ಕೂಡ ಒಂದು ಆಗಿತ್ತು. ಕಂಬಳಕ್ಕೆ ಕಳೆದ ಸಾರಿ ಕೂಡ ಆಗುವಾಗ ಈ ಜನಗಳು ಬಹಳ ಒಂದು ಬೇಸರ ವ್ಯಕ್ತಪಡಿಸಿ ಸಂಪೂರ್ಣವಾಗಿ ಒಗ್ಗಟ್ಟಿನಿಂದ ಅದರ ಬಗ್ಗೆ ಹೋರಾಟ ನಡೆಸಿ ಕೋರ್ಟ್ಗೆ ಮನವರಿಕೆ ಮಾಡಿ ಈ ಒಂದು ಕಂಬಳವನ್ನು ಪುನರಾರಂಭಿಸುವಲ್ಲಿ ಜಯಶೀಲರಾಗಿದ್ದರು. ಆದರೆ ಅದರಲ್ಲಿ ಕೂಡ ಕೋರ್ಟ್ ಕೆಲವು ಕಟ್ಟುಪಾಡುಗಳನ್ನು ವಿಧಿಸಿತ್ತು. ಏನಂದ್ರೆ ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು, ಕ್ರೂರತೆಯನ್ನು ಮೆರೆಸಬಾರ್ದು ಅಂತ ಕೆಲವೊಂದು ಕಂಡೀಷನ್ಸ್ ಇತ್ತು. ಅಲ್ಲದೆ ಆ ಕಂಬಳಕ್ಕೆ ಆ ಜಿಲ್ಲೆಯ DC AC ತಹಸೀಲ್ದಾರವನ್ನೆಲ್ಲ ಒಂದು, ಹಾಗೂ ನಮ್ಮ ಅನಿಮಲ್ ಹಸ್ಬೆಂಡ್ ಪಶುವೈದ್ಯಾಧಿಕಾರಿಗಳು ಕೂಡ ಅದರಲ್ಲಿ ಇನ್ವಾಲ್ವ್ ಒಂದು ಕಮಿಟಿಯನ್ನು ಮಾಡಿ ಅವರು ಕಂಬಳ ಪ್ರಾರಂಭದಿಂದ ಮುಗಿಯುವವರೆಗೆ ಅಲ್ಲಿ ಇದ್ದು ಯಾವ ರೀತಿಯ ಒಂದು ಕಾನೂನು ಉಲ್ಲಂಘನೆ ಆಗದ ರೀತಿಯಲ್ಲಿ, ಪ್ರಾಣಿಗಳಿಗೆ ಹಿಂಸೆ ಮಾಡದ ರೀತಿಯಲ್ಲಿ ಕಂಬಳ ನಡೆಸಬೇಕು ಅನ್ನೋ ಒಂದು ಆದೇಶವನ್ನು ನೀಡಿದರು. ಸರಿ, ಖಂಡಿತ ಸರ್. ಇದಿಷ್ಟನ್ನು ಆದಮೇಲೆ ಮುಂದಿನ ದಿನಗಳಲ್ಲಿ ಆದರೂ ಕೂಡ ಕೋರ್ಟ್ ಯಾಕೆ ಮತ್ತೊಮ್ಮೆ ಈ ರೀತಿಯಾದಂಥ ನಿರ್ಧಾರವನ್ನು ಪ್ರಕಟಪಡಿಸಿ? ನಿಜವಾಗಿಯೂ ಈಗ ಏನು
ಆ ಕೋರ್ಟ್ ನಿರ್ದೇಶನ ಏನಿದೆ ಆ ನಂತರ ನಡೆದ ಎಲ್ಲ ಕಂಬಳಗಳಲ್ಲೂ ಎಸಿ ತಹಶೀಲ್ದಾರ್ ಅವರು ಬೆಳಗಿಂದ ಸಾಯಂಕಾಲದವರೆಗೆ ಇದ್ದು ಪ್ರತಿಯೊಂದು ವಿಷಯದಲ್ಲೂ ಸಂಪೂರ್ಣವಾಗಿ ಚಿತ್ರೀಕರಣ ನಡೆಸಿ ಸಿಡಿಯನ್ನು ತಯಾರಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿರುತ್ತಾರೆ. ಆ ವರದಿ ಅದು ಸುಳ್ಳಲ್ಲ, ಸ್ವತಃ ಎಸಿ ಸರ್ಕಾರ ಅಧಿಕಾರಿಗಳು ವಿಡಿಯೋ ಚಿತ್ರೀಕರಣ ನಡೆಸಿ ಸಿಡಿಯನ್ನು ತಡೆಸಿರ್ತಾರೆ. ಅದರಿಂದ ಖಂಡಿತವಾಗಿಯೂ ಸರ್ಕಾರಕ್ಕೆ ಅದರ ಬಗ್ಗೆ ಗಮನ ಇದೆ, ಇಲ್ಲಿ ಪ್ರಾಣಿ ಹಿಂಸೆ ಆಗಿಲ್ಲ ಅಂತ. ಖಂಡಿತ ಸರ್. ಹಾಗೆ ಸುಧಾಕರ್ ಸರ್ಗೆ ಕೇಳಬೇಕು ನಾನು ಪ್ರಮುಖವಾಗಿ ಕಂಬಳದ ವಿಷಯವಾಗಿ. ಈ ಮುಂಚಿನ ಈ ಎಲ್ಲ ವಿದ್ಯಮಾನಗಳನ್ನು ನೋಡುವಾಗ ಇಷ್ಟು ಒಂದು ಸಿಡಿಯನ್ನು ತಯಾರಿಸಿ ಅಲ್ಲಿ ನಡೀತಕ್ಕಂಥ ಪ್ರಚಲಿತ ಏನು ಆವತ್ತಿನ ಘಟನಾವಳಿ ಏನೆಲ್ಲ ನಡೆದಿದೆ, ಅಲ್ಲಿ ಹಿಂಸೆಯಾಗಿದೆಯಾ, ಕ್ರೌರ್ಯತೆಯನ್ನು ಮರೆದಿದ್ದಾರೆ ಅಥವಾ ಕಂಬಳವನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿದ್ದಾರಾ, ಅಲ್ಲಿ ಪ್ರಾಣಿಗಳಿಗೆ ಹಿಂಸೆ ಆಗ್ತಕ್ಕಂಥದ್ದು ಏನು, ಕಂಬಳಕ್ಕೆ ಬಳಕೆ ಆಗ್ತಕ್ಕಂಥ ಕೋಣಗಳಿಗೆ ಹಿಂಸೆಯಾಗಿದೆಯಾ, ಇದೆಲ್ಲವನ್ನು ಡಿಟೇಲ್ ಆಗಿ ಸಿಡಿ ಮಾಡಿ ಕೋರ್ಟ್ಗೆ ಸಲ್ಲಿಸಿದರೂ ಕೂಡ ಯಾಕೆ ಕೋರ್ಟ್ ಈ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಬರ್ತದೆ? ನೋಡಿ, ಕಂಬಳ ಅಂದರೆ ಸುಮಾರು 700 ವರ್ಷದಿಂದ ಪಾರಂಪರಿಕವಾಗಿ ಒಂದು ನಾಡ ಹಬ್ಬ ಅದು. ಯಾಕಂದರೆ ಕಂಬಳ ಅಂದರೆ ಜಾತಿ ಭೇದ ಧರ್ಮ ಯಾವುದಿಲ್ಲ, ಒಂದು ಒಂದು ಗುಂಪಿನಲ್ಲಿ ಕಂಬಳದ ಒಂದು ಎರಡು ಕೋಣದ ಜೊತೆ ಹೋಗುವಾಗ ಅದರಲ್ಲಿ ಸುಮಾರು ಜಾತಿ ಸುಮಾರು ಧರ್ಮ, ಅದೊಂದು ಬಹಳ ಒಂದು ಹಬ್ಬ. ಇದು ಈ ಕೋರ್ಟಿಗೆ ಹೋಗುವ ವಿಚಾರ ಅಂದರೆ ಯಾವ ರೀತಿಯಲ್ಲಿ ಹೋಗಿದ್ದಾರೆ ಅಂತ ನಮಗೆ ಈಗಲೂ ಕೂಡ ಅದರ ಬಗ್ಗೆ ಅನಿಸಿಕೆ ಬರುವುದಿಲ್ಲ. ಯಾಕಂದರೆ ಅದಕ್ಕೆ ಯಾವುದೇ ತೊಂದರೆ ಇರಲಿಲ್ಲ. ಒಂದು ಕೋಣವನ್ನು ಸಾಕುವ ರೀತಿ, ಉದಾಹರಣೆಗೆ ನಾನು ನಿಮಗೆ ಮೂಡುಬಿದಿರೆ ಕರಿಂಜೆ ವಿನು ವಿಶ್ವನಾಥ್ ಶೆಟ್ಟಿ ಅವರು ಅಲ್ಪಕಾಲದಲ್ಲಿ ಬಂದವರು, ಒಂದು ಕೋಣಗಳನ್ನು ಸಾಕಿದ್ದು, ಕೋಣಗಳಿಗೆ ಖರ್ಚು ಮಾಡಿದ್ದು, ಕೋಣಗಳನ್ನು ಪ್ರೀತಿ ಮಾಡಿದ್ದು ನೋಡಿದರೆ ಅದು ನಿಜವಾಗಿ ಹಿಂಸೆದೊಂದು ಇದು ಕ್ರೀಡೆನೇ ಅಲ್ಲ, ಕ್ರೀಡೆನೇ ಅಲ್ಲ. ಆದರೆ ಯಾವಾಗಲೂ ವಾದಿ ಪ್ರತಿವಾದಿ ಇದ್ದದ್ದೇ ಇರುತ್ತದೆ. ಆದರೆ ಇದನ್ನು ಅಚ್ಚುಕಟ್ಟಾಗಿ ಈ ವಿನಯ ಬಳ್ಳಾಲ್ರವರ ಮನೆತನದವರು ಎಷ್ಟೋ ವರ್ಷದಿಂದ ಮಾಡುವಾಗಲೂ ಕೂಡ ಯಾವುದೇ ಅಲ್ಲೊಂದು ಗಲಾಟೆ ಆಗಲಿ, ಒಂದು ಮನೋಭೇದ ಆಗಲಿ ಯಾವುದೇ ನಡೆದಿರಲಿಲ್ಲ. ಈ ಕೋರ್ಟಿಗೆ ಹೋಗುವಾಗ ಹೊಡೆದಿದ್ದಾರೆ ಬಡಿದಿದ್ದಾರೆ ಅಂತ ವಿನಯ ಬಳ್ಳಾಲ್ರು ಈಗ ತಾವೇ ನಿಮ್ಮ ಗಮನಕ್ಕೆ ತಂದಿದ್ದಾರೆ. ಉನ್ನತ ಮಟ್ಟದ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಅವರು ಮಾಡಿದಂತಹ ಚಿತ್ರೀಕರಣದಲ್ಲಿ, ಯಾಕಂದ್ರೆ ಒಂದು 10 ನಿಮಿಷ ಕೂಡ ಗ್ಯಾಪ್ ಕೊಡಲಿಲ್ಲ. ಆರಂಭದಿಂದ ಅಂತ್ಯದವರೆಗೆ ಕೂಡ 24 ಗಂಟೆ ನಡೆಯುವ ಕಂಬಳದಲ್ಲಿ ಯಾವುದೇ ಒಂದು ನ್ಯೂನ್ಯತೆ ಬರದ ರೀತಿಯಲ್ಲಿ ಮಾಡಿದಂತಹ ಕಂಬಳ ಎಷ್ಟೋ ಚಿತ್ರೀಕರಣದ ಆ ಒಂದು ಸಿಡಿಯನ್ನು ಸರ್ಕಾರದ ಇದಕ್ಕೆ ಒಪ್ಪಿಸಿದೆ ನಾವು. ಮಾನ್ಯ ನ್ಯಾಯಾಧೀಶರು ಅದನ್ನು ನ್ಯಾಯಾಧೀಶರಿಗೆ ಆದರೂ ಒಪ್ಪಿಸಿದಿರೋ ಇಲ್ಲೋ ಅಂತ ಗೊತ್ತಿಲ್ಲ. ಯಾಕಂದ್ರೆ ದಾಖಲೆ ಒಂದು ಪಾರ್ಟಿಯವರು ಈಜಿಸ್ತಾರೆ, ಹಿಂಸೆ ಮಾಡ್ತಾರೆ, ಪ್ರಾಣಿಯನ್ನು ಇದಕ್ಕೆ ಉಪಯೋಗ ಮಾಡಬಾರ್ದಂತ ಕೆಲವೇ ದಾಖಲೆಗಳನ್ನು ನೀಡಿ ನ್ಯಾಯಾಲಯದಲ್ಲಿ ಇವತ್ತು ನಮಗೆ ತಡೆಯಾಜ್ಞೆ ಬರಬಹುದು. ಆದರೆ ನಮ್ಮ ಅನಿಸಿಕೆ, ಕಂಬಳ ಸಂಘಟಕರಾಗಲಿ, ಅಭಿಮಾನಿಗಳಾಗಲಿ, ನಾಡಿನವರಾಗಲಿ, ಮತ್ತು ಕಂಬಳ ಕ್ಷೇತ್ರದಲ್ಲಿ ಕೋಣಗಳನ್ನು ಸಾಕಿ ಸಲಹಿ ಅದು ತರಬೇತಿ ಕೊಟ್ಟು ಅದನ್ನು ಕ್ರೀಡೆಗೆ ಭಾಗವಹಿಸುವವರಾಗಲಿ, ಯಾರಿಗೆ ಇದು ಅಸಮಾಧಾನದ ಒಂದು ವಿಚಾರ? ಖಂಡಿತ. ಎಸ್ ಸರ್, ಒಂದು ಈ ಸಿಡಿಯ ವಿಚಾರವಾಗಿ ವಿನಯ್ ಬಲ್ಲಾಡ್ರಿಗೆ ನಾನು ಕೇಳ್ತಾ ಇದ್ದೇನೆ. ಸಿಡಿಯನ್ನು ನೀಡುವಲ್ಲಿ ಈಗ ಕೆಲವು ಬಾರಿ ಈ ಹಿಂದೆ ಕೋರ್ಟಿನ ಆದೇಶವನ್ನು ನೀಡುವುದಕ್ಕಿಂತ ಮುಂಚೆ ಕೂಡ ಪ್ರಥಮ ಬಾರಿಗೆ ಏನು ಒಮ್ಮೆ ಆದೇಶವನ್ನು ನೀಡಿದಾಗ ಆದರೂ ಕೂಡ ಕೆಲವು ಬಾರಿ ಕಂಬಳದ ಉತ್ಸಾಹದಲ್ಲಿ ಒಂದು ಕೋಣಕ್ಕೆ ಹೊಡಿತಕ್ಕಂಥದ್ದಾಗಲಿ ಇನ್ನೊಂದು ಮುಂದೊಂದು ಚಟುವಟಿಕೆ ಆ ಉತ್ಸಾಹದಲ್ಲಿ ಮಾಡಬೇಕು ಅಂತ ಮಾಡದೇ ಇದ್ದರೂ ಕೂಡ ಅಲ್ಲೊಂದು ಇಲ್ಲೊಂದು ಆಗಿದ್ದಂಥ ಈ ಥರದ ಸಿಡಿಗಳನ್ನು ಉದ್ದೇಶಪೂರ್ವಕವಾಗಿ ಏನಾದರೂ ಕೋರ್ಟಿಗೆ ತಲುಪಿಸಿದರೆ ಅಲ್ಲ ನನಗನ್ನಿಸ್ತಾ ಇದೆ. ಈ ಪ್ರಾಣಿದಾಯ ಸಂಘದವರು ಮುಂಚೆ ಏನವರು ಈ ಕಳೆದ ಸಾರಿ ಕೋರ್ಟು ಏನು ಆದೇಶ ನೀಡೋದಕ್ಕಿಂತ ಮುಂಚೆ ಈ ಕಂಬಳದಲ್ಲಿ 4-5 ಜನರು ಇಲ್ಲಿ ಮೇಲೆ ಬಂದಾಗ ಹೊಡೆಯೋದಂತ ಎಲ್ಲ ಕೆಲವು ಕ್ರಮ ಇತ್ತು, ಅದನ್ನು ನಿಲ್ಲಿಸಿದ್ದಾರೆ. ಬಟ್ ಅವ್ರು ಸಿಡಿ ಹಿಂದಿನದ ಸಿಡಿಯನ್ನು ಸಲ್ಲಿಸಿರಬಹುದು, ಹಿಂದಿನ ಸಿಡಿಯನ್ನು ಕೊಟ್ಟಿರಬಹುದು, ಇವರು ರೂಲ್ಸ್ ಅನ್ನು ಮಾಡಿರ್ತಕ್ಕಂತ ನಿರ್ದೇಶನಗಳನ್ನ ಮೀರಿದ್ದಾರೆ ಅಂತಕ್ಕಂತ ಭಾವನೆ ಕೋರ್ಟ್ಗೆ ಬಂದಿರಬಹುದು. ಒಂದು ಇನ್ನೊಂದು ಏನಂದ್ರೆ ಈ ಪ್ರಾಣಿದಾಯ ಸಂಘದಲ್ಲಿ ಇದ್ದಾರಲ್ಲ, ನನಗೆ ಗೊತ್ತಿದ್ದ ಹಾಗೆ ಅಲ್ಲಿ ಯಾರು ಪ್ರಾಣಿಗಳ ಬಗ್ಗೆ ತಿಳುವಳಿಕೆ ಇದ್ದವರು ಇಲ್ಲ, ಯಾರು ಇಲ್ಲ. ಅವ್ರು ಇಂಟರ್ನೆಟ್ ಅಲ್ಲಿ ನೋಡಿರ್ಬೋದು, ಪೇಪರ್ ಅಲ್ಲಿ ಓದಿರ್ಬೋದು, ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ಇಷ್ಟು ಕಾರ್ಖಾನೆ ಮಾಲೀಕರು ಅಂತವರೆಲ್ಲ ಇದ್ದಾರೆ. ನಿಜವಾಗಿ ಅವರು ಪ್ರಾಣಿಗಳ ಜೊತೆಗೆ ಬೆರ್ತವರಲ್ಲ, ಬೆರ್ತಿದ್ರೆ ಖಂಡಿತವಾಗಿ ಅವ್ರ ಕಂಬಳಕ್ಕೆ ಒಂದು ಆಕ್ಷೇಪ ಸಲ್ಲಿಸ್ತಾ ಇರಲಿಲ್ಲ. ಯಾಕಂದ್ರೆ ಒಂದು ಕೋಣವನ್ನು ಸಾಕೋದಂದ್ರೆ ಒಂದು ವರ್ಷಕ್ಕೆ ಒಂದು 10 ಲಕ್ಷ 15 ಲಕ್ಷ ಖರ್ಚು ಮಾಡಿ ಒಂದು ಸಾಕ್ಬವ, ಅದರಲ್ಲಿ ಹೊಡೆದು ಗಲಾಟೆ ಮಾಡೋ ಪ್ರಶ್ನೆ ಏನು ಬರೋದಿಲ್ಲ. ಬಟ್ ನಾವು ಅದೇ ಇವರನ್ನು ಇದೇ ರೀತಿಯ ಕಂಡೀಷನ್ಸ್ ಹಾಕಿದ್ರೆ ನಾಳೆ ಗದ್ದೆ ಉಳುಮೆ ಮಾಡುವಂತ ಪರಿಸ್ಥಿತಿ ಕೂಡ ನಿಲ್ಬಹುದು. ಯಾಕಂದ್ರೆ ಗದ್ದೆ ಉಳುಮೆ ಮಾಡುವಾಗ ಕೂಡ ಕೋಣಗಳಿಗೆ ಹೊಡಿತಾರೆ,
ಆವಾಗ ಕೂಡ ಅದನ್ನ ನಾಳೆ ಕೋಣಗಳಿಗೆ ಹೊಡಿತಾ ಇದ್ದಾರೆ ಅಂತ ಒಂದು ವಿಡಿಯೋ ಮಾಡಿ ಅವರು ತಿಳಿಸಿದ್ರು. ನಾಳೆಯಿಂದ ಈ ರೈತರು ಕೂಡ ಉಳುಮೆ ಮಾಡಲು ಅದನ್ನ ನಿಲ್ಲಿಸಬೇಕಂತ ಪರಿಸ್ಥಿತಿ ಬರ್ಬೋದು. ನಿಜವಾಗಿ ಅದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು. ಅವರ ಒಂದು ಪ್ರಾಣಿದಾಯ ಸಂಘ ಏನಿದೆ, ಪ್ರಾಣಿಗಳ ಜೊತೆ ನಿರಂತರ ಸಂಪರ್ಕ ಇರುವಂತಹ ನಾಲ್ಕು ಜನರ ಸದಸ್ಯರಾಗಿ ಸೇರಿಸಿಕೊಂಡಲ್ಲಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಒಂದು ಅರ್ಥ ಆಗ್ಬಹುದು ಅಂತ ನನ್ನ ಒಂದು ಅನಿಸಿಕೆ. ಖಂಡಿತ ಸರ್. ಹಾಗೆ ಸುಧಾಕರ್ ಸರ್, ಮತ್ತೊಮ್ಮೆ ಕೇಳಬೇಕು, ಈಗ ಪ್ರಾಣಿದಯ ಸಂಘಟನೆ ಇರಬಹುದು, ಮತ್ತೊಂದು ಮಗದೊಂದು ಯಾತ್ರೆ ಇರಬಹುದು, ಆದರೆ ಒಂದು ಸಂಸ್ಕೃತಿಯ ಪ್ರತೀಕವಾದಂಥ ಒಂದು ಆಚರಣೆಯನ್ನು ಒಬ್ಬರು ಕಾಮೆಂಟ್ ಮಾಡ್ತಾ ಇದ್ದಾರೆ ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ್ರೆ ಕೋರ್ಟ್ಗೆ ಅದರ ಮುಂದಿರ್ತಕ್ಕಂಥ ನೀತಿ ನಿಯಮಾವಳಿಗಳು, ಕಾನೂನುಗಳು, ಮತ್ತು ಕೋರ್ಟ್ ಅಧ್ಯಯನ ಮಾಡಬೇಕಾದ ಅಗತ್ಯತೆ ತುಂಬ ಇದೆ. ಇದೆ ಇಲ್ಲಿ ಕೋರ್ಟ್ನ ಕಡೆಯಿಂದ ಏನಾದರೂ ನಿಮಗೆ ಹೇಳಿದಾಗ, ಈಗ ಪ್ರಾಣಿದಯ ಸಂಘಟನೆ ಒಂದು ಕಾಮೆಂಟ್ ಮಾಡಿತು ಅಥವಾ ಆಕ್ಷೇಪವನ್ನು ಸಲ್ಲಿಸ್ತು, ಸ್ಟೇ ತಂತು, ಇನ್ನೊಂದು ಮನ್ನೊಂದು ಏನೇ ಆಗಿರಲಿ, ಇಲ್ಲಿ ಕೋರ್ಟ್ನ ಕಡೆಯಿಂದ ಏನಾದರೂ ತಪ್ಪು ನಿರ್ದೇಶನಗಳು ಏನಾದರೂ ಜನಕ್ಕೆ ಹೋಗಿದೆ, ಈ ಭಾಗಕ್ಕೆ ಮುಟ್ಟಿದೆ ಅಂತ ತಮಗೇನಾದರೂ ಅನಿಸ್ತಾ ಇದೆಯಾ? ಆ ಥರ ಯಾವುದೇ ಒಂದು ಅನಿಸಿಕೆ ನಮ್ಮ ಮಟ್ಟಿಗೆ ಬರುವುದಿಲ್ಲ. ಯಾಕಂದರೆ ವಿನಯ್ ಬಳ್ಳಾಳ್ ಹೇಳಿದ ಹಾಗೆ ಪ್ರಾಣಿದಯ ಸಂಘದವರು ಸಮರ್ಪಕವಾಗಿ ಒಂದು ಕೋಣ ಸಾಕುವ ರೀತಿ ನೀತಿ ಅದನ್ನು ಸಲಹುವಾದದ್ದು, ಅದಕ್ಕೆ ತರಬೇತಿ ಕೊಡುವಂಥದ್ದು, ಎಲ್ಲಿವರೆಗಂದರೆ ಒಂದು ಹಟ್ಟಿಯಲ್ಲಿ ಒಂದು ನುಸಿ ಹೊಡಿಲಿಕ್ಕೆ ಅದಕ್ಕೆ ಬಿಡುವುದಿಲ್ಲ, ಆದರೆ ಹೊಡಿಲಿಲ್ಲ ಅಂತ ನಾವು ಯಾವತ್ತೂ ಹೇಳುವುದಿಲ್ಲ. ಯಾಕಂದರೆ ಯಾವುದೇ ಒಂದು ಪ್ರಾಣಿ ಎಷ್ಟೂ ನಮ್ಮ ಹತ್ರ ಆತ್ಮೀಯತೆಯಲ್ಲಿ ಇದ್ದರೂ ಕೂಡ ನಾವು ಮನೆಯಲ್ಲಿ ಸಾಕುವಂಥದ್ದು, ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಹೊಡೆದ ಉಂಟು. ಆದರೆ ಈ ಕೋಣಕ್ಕೆ ಹೊಡೆಯುವಂಥದ್ರಲ್ಲಿ ಕೆಲವು ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದು ಏನಾದರೂ ನಮ್ಮ ಗ್ರಾಚಾರಕ್ಕೆ ಆದ ಧನಿಯವರ ಗ್ರಾಚಾರಕ್ಕೆ ಏನಾದರೂ ಅನ್ಯಾಯ ಮಾಡಿದರೆ ಆಗ ಎರಡು ಹೊಡೆದದ್ದು ಇಲ್ಲ ಅಂತ ನಾವು ಯಾವತ್ತೂ ವಾದ ಮಾಡಲಿಲ್ಲ. ಅದೇ ಕೋಣವನ್ನು ಅದೇ ದಿವಸ ಮನೆಗೆ ತಂದ ಮೇಲೆ ಎಷ್ಟು ಆರೈಕೆ ಮಾಡ್ತಾರೆ ಅಂದರೆ ಮುತ್ತು ಕೊಟ್ಟು ಅದನ್ನು ನಾ ಈ ರೀತಿ ಆಯ್ತಂತ ಇನ್ನೊಂದು ಆದಿತ್ಯವರು ಬರ್ತಾ ಉಂಟು. ಆವಾಗ ನಮಗೆ ಸ್ಪರ್ಧೆಗೆ ನೀನು ನಮ್ಮನ್ನು ಮರ್ಯಾದೆ ಉಳಿಸಿಕೊಡಂತ ಒಂದು ಮಾತುಕತೆ ಸಮೇತ ಒಂದು ಆಗುವಂತಹದ್ದು ಒಂದು ಸಂದರ್ಭ. ಅದು ಇಷ್ಟೆಲ್ಲ ಇರುವಾಗ ಈ ಪ್ರಾಣಿದಯ ಸಂಘದವರು ಖಂಡಿತವಾಗಿ ನಾನು ಅವರು ಕೋರ್ಟಿಗೆ ಹೋಗಿದ್ದಾರೆ, ಈಗ ಕೋರ್ಟ್ ನಮಗೆ ತಡೆಯಾಜ್ಞೆ ಕೊಟ್ಟಿದೆ, ಆದರೆ ಸಮರ್ಪಕವಾಗಿ ಅವರು ವಿಮರ್ಶೆ ಮಾಡಿದರೆ ಅವರು ಕೂಡ ನಮ್ಮೊಟ್ಟಿಗೆ ಇದು ಸರಿ ಅಂತ ಒಪ್ಪೋದಂತ ನನ್ನ ಒಂದು ಅನಿಸಿಕೆ. ಹಾಗಿದ್ರೆ ಈ ರೀತಿಯಾದಂಥ ಒಂದು ಪ್ರಯತ್ನ ಆಗಲಿಕ್ಕೆ ನೇರವಾಗಿ ಕಂಬಳ ಸಮಿತಿಯವರ ಜೊತೆಗೆ ಅಥವಾ ಕಂಬಳ ಆಯೋಜಕರ ಜೊತೆಗೆ ಯಾಕೆ ಒಂದು ಪ್ರಾಣಿದಯಾ ಸಂಘಟನೆಯವರು ಅಥವಾ ಆಕ್ಷೇಪಣೆಯನ್ನು ಸಲ್ಲಿಸ್ತಕ್ಕಂಥವ್ರು ಯಾಕೆ ನಿಮ್ಮೊಟ್ಟಿಗೆ ಒಂದು ಸಂವಾದವನ್ನು ಮಾಡಬಾರ್ದಿತ್ತು? ಅವ್ರಿಗೆ ಅದಕ್ಕೆಲ್ಲ ಟೈಮೇ ಇಲ್ಲ, ಅದನ್ನು ಹೇಳ್ತಾ ಇದ್ದೇನಲ್ಲ ನಾನು, ಅವ್ರಿಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ಅವ್ರದ್ದು ಒಂದೇ ವಾದ, ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು ಅಷ್ಟೇ, ಬೇರೆ ಯಾವ ವರ್ಷನ್ ಇಲ್ಲ. ಇವಾಗ ಏನು ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಜಲ್ಲಿಕಟ್ಟು ಅದಕ್ಕೆಲ್ಲ ತಡೆ ಆದ್ನೈತೆ ಅಂತ, ಅದೇ ಥರ ಪ್ರಾಣಿ ಇದು ಕೂಡ ಇದಕ್ಕೂ ಕೊಡಬೇಕನ್ನೋ ಒಂದು ಒಂದೇ ಉದ್ದೇಶದಲ್ಲಿ ಅವರು ಇಲ್ಲಿ ಹೈಕೋರ್ಟ್ನಲ್ಲಿ ಕೂಡ ಮಾಡಿ ಸ್ಟೇ ಸಿಗುವಾಗಿ ಮಾಡಿದ್ದಾರೆ. ಖಂಡಿತ ಅದನ್ನೇ ಪಾಯಿಂಟ್ ಔಟ್ ಮಾಡಿ. ಎಸ್ ಸರ್, ಇಲ್ಲಿ ಸುಧಾಕರ್ ಸರ್ಗೆ ನಾನು ಮತ್ತೊಮ್ಮೆ ಕೇಳಬೇಕು, ಪ್ರಮುಖವಾಗಿ ಜಲ್ಲಿಕಟ್ಟಿನ ಬಗ್ಗೆ ಪ್ರಸ್ತಾಪ ಮಾಡಿದರು ವಿನಯ್ ಅವರು. ಇವತ್ತು ತಮಿಳುನಾಡಿನಂಥ ಪ್ರದೇಶದಲ್ಲಿ ಒಂದು ರಾಜ್ಯದಲ್ಲಿ ಜಲ್ಲಿಕಟ್ಟು ನಿಷೇಧವನ್ನು ಮಾಡಿದರು ಕೂಡ ಅಲ್ಲಿಯ ಸಾಂಸ್ಕೃತಿಕ ಆಚರಣೆಯಾಗಿ ತೆಗೆದುಕೊಂಡವರು ಅದು ಹಿಂಸಾತ್ಮಕವಾಗಿದೆಯೋ ಅಥವಾ ಅದು ಏನು ಸಾಫ್ಟ್ ಆಗಿದೆಯೋ ಅದರ ಕ್ರೌರ್ಯ ಇದೆಯೋ ಅದು ಯಾವುದನ್ನು ಕೂಡ ನಿರ್ಲಕ್ಷಿಸದೆ ಕೋರ್ಟ್ನ ಆದೇಶವನ್ನು ಸಂಪೂರ್ಣವಾಗಿ ತೊಡೆದು ಹಾಕಿ ಆ ಆಚರಣೆಯಲ್ಲಿ ತೊಡಗಿದ್ದಾರೆ ಅಂತಕ್ಕಂಥ ಮಾತುಗಳು ಇವತ್ತು ಕೇಳಿ ಬರ್ತಾ ಅಂತ ಪತ್ರಿಕೆಯಲ್ಲಿ ಬಂದಿದೆ. ಖಂಡಿತ ಹೌದು. ಹಾಗಾದರೆ ಕೋರ್ಟ್ನ ಅಲ್ಲಿಯ ಮುಂದಿನ ಕ್ರಮಗಳನ್ನು ತಾವು ಏನಿಗೆ ಗಮನಿಸಿದ್ದೀರಿ? ಕೋರ್ಟ್ ಏನು ಮಾಡಿತು ಆ ಭಾಗಕ್ಕೆ, ಅಥವಾ ಕೋರ್ಟ್ನಿಂದ ಪ್ರತಿಕ್ರಿಯೆಗಳು ಯಾವ ರೀತಿ ಬಂತು, ಮತ್ತು ಆ ಭಾಗದ ಕಾನೂನು ಏನು ಮಾಡಿತು ಅಂತ? ಜನಪದ ಕಂಬಳ ಕ್ರೀಡೆ ಕ್ಷೇತ್ರಕ್ಕೂ ಜಲ್ಲಿಕಟ್ಟು ಕ್ಷೇತ್ರಕ್ಕೂ ವ್ಯತ್ಯಾಸ ಉಂಟು. ಅದು ರಾಜ್ಯ ಬೇರೆ, ನಮ್ಮ ರಾಜ್ಯ ಬೇರೆ. ಬೇರೆ ಹೌದು. ಅದು ಸಂಸ್ಕೃತಿ ಬೇರೆ, ಇದು ಸಂಸ್ಕೃತಿ ಬೇರೆ. ಖಂಡಿತ. ಆದರೆ ಸುಸಂಸ್ಕೃತರು ಇಲ್ಲಿಯವರು, ಅವಿಭಜಿತ ಜಿಲ್ಲೆಯವರು, ದಕ್ಷಿಣ ಕನ್ನಡ ಅಂದರೆ ಇದು ಜಗತ್ತಿನಲ್ಲಿ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ. ಆದರೆ ಕೋರ್ಟನ್ನು ಉಲ್ಲಂಘನೆ ಮಾಡುವಂಥದ್ದು ಇಲ್ಲಿಲ್ಲ. ಯಾಕಂದರೆ ಉಲ್ಲಂಘನೆ ಮಾಡಿದರೆ ಖಂಡಿತವಾಗಿ ನಮಗೆ ಜನ ಬೆಂಬಲ ಖಂಡಿತವಾಗಿ ಉಂಟು. ಆದರೆ ಅದು ಸರಿಯಲ್ಲ ಒಂದು ದೃಷ್ಟಿಯಲ್ಲಿ. ಯಾಕೆ ಅಲ್ಲಿ ಏನಂದರೆ ಅಲ್ಲಿ ಎಲ್ಲ ವರ್ಗ, ಎಲ್ಲ ಅಧಿಕಾರಿ ವರ್ಗದವರು ಕೂಡ ಆ ಜಲ್ಲಿಕಟ್ಟು ಮಾಡುವುದಕ್ಕೆ ಅವರಿಗೆ ಉತ್ತೇಜನ ಕೊಡ್ತಾ ಇದ್ದಾರೆ. ಆದ್ದರಿಂದ ಅಧಿಕಾರಿ ವರ್ಗದವರು ಉತ್ತೇಜನ ಕೊಟ್ಟರೆ ಜನ ಅದಕ್ಕೆ ಮುಂದುವರಿಯುವುದಕ್ಕೆ ಯಾವುದಕ್ಕೆ ಹೆದರುವುದಿಲ್ಲ. ಕೋರ್ಟನ್ನು ಕೂಡ ಅವರು ಹೆದರುವುದಿಲ್ಲ. ಆ ರೀತಿ ಅವರು ಮಾಡಿಕೊಳ್ತಾ ಇದ್ದಾರೆ. ಆದರೆ ನಮ್ಮ ಜಿಲ್ಲೆಯಲ್ಲಿ, ಬುದ್ಧಿವಂತರ ಜಿಲ್ಲೆ ಮತ್ತು ಎಲ್ಲ ಇದರಲ್ಲಿ ನಾವು ಆದರೂ ನಮಗೆ ಕೋರ್ಟ್ ಇವತ್ತಲ್ಲ ನಾಳೆ ನ್ಯಾಯ ಕೊಡ್ತದ ನಿರೀಕ್ಷೆಯಲ್ಲಿ ಇರುವುದರಿಂದ ಆ ಒಂದು ವಿಧಕ್ಕೆ ಹೋಗುವುದಿಲ್ಲ. ಆದರೆ ಕಳೆದ ಸಲ ಒಂದ್ಸಲ ಈ ರೀತಿ ಬರುವಾಗ ಮಂಗಳೂರಿನಲ್ಲಿ 100,000 ಜನ ಬರೇ ಕಂಬಳದ ಕ್ಷೇತ್ರದಲ್ಲಿ ಓಡುವವ, ಕೋಣ ಹಿಡಿಯುವವ, ಕೋಣ ಸಾಕಿದವ, ಕೋಣ ದನಿಗಳಲ್ಲ, ಎಷ್ಟೋ ಜನ ಅದಕ್ಕೆ ಜಾತಿ ಭೇದ ಧರ್ಮ ಬಿಟ್ಟು ಬೆಂಬಲ ಕೊಟ್ಟಿದ್ದಾರೆ. ಅದು ತಾವು ತಮ್ಮ ಗಮನಕ್ಕೆ ಬಂದು ತಮ್ಮಷ್ಟಕ್ಕೆ ಬಂದು ಸೇವಕರಾಗಿ ಬಂದು ಆದ ತರ ಒಂದು ಬೆಂಬಲ ಕಂಬಳ ಕ್ಷೇತ್ರಕ್ಕೆ ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ಉಂಟು. ಇನ್ನೊಂದು ಏನಂದ್ರೆ ಈ ಕಂಬಳದಲ್ಲಿ
ಸರ್ವಧರ್ಮೀಯರು ಭಾಗವಹಿಸ್ತಾರೆ. ಬೇರೆ ಇವಾಗ ನಮ್ಮ ಕೆಲವು ಹಿಂದೂ ಧರ್ಮದವರ ಕೆಲವು ಜಾತ್ರೆಗಳಿರ್ತವೆ, ಆಚರಣೆಗಳು ಇರ್ತವೆ, ಮುಸ್ಲಿಂ ಇರ್ತವೆ, ಕ್ರಿಶ್ಚಿಯನ್ಸ್ ಇರ್ತವೆ. ಇಲ್ಲಿ ಹಿಂದೂಗಳು ಇರ್ತಾರೆ, ಕ್ರಿಶ್ಚಿಯನ್ಸ್ ಇರ್ತಾರೆ, ಮುಸ್ಲಿಮ್ಸ್ ಇರ್ತಾರೆ, ಜೈನರು ಇರ್ತಾರೆ. ಮುಸ್ಲಿಮ್ಸ್ ಕೋಣ ಸಾಕಿ ಓಡಿಸ್ತಾರೆ, ಜೈನರು ಕೋಣ ಸಾಕಿ ಓಡಿಸ್ತಾರೆ, ಕ್ರಿಶ್ಚಿಯನ್ಸ್ ಓಡಿಸ್ತಾರೆ, ಬ್ರಾಹ್ಮಿನ್ಸ್ ಇದ್ದಾರೆ. ಆದ್ರಿಂದ ಎಲ್ಲಾ ಜಾತಿಯ ಜನಗಳಿರುವಂತಹ ಜಾತ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇರಬೇಕಂದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳು ಆಗುದಂದ್ರೆ ಕಂಬಳ ಮಾತ್ರ. ಪ್ರತಿಯೊಂದು ವರ್ಗದವರು ಪ್ರತಿಯೊಂದು ಜಾತಿಯವರು ಸೇರಿಕೊಂಡು ಆಚರಿಸುವ ಕಂಬಳ. 50,000ಕ್ಕಿಂತ ಜಾಸ್ತಿ ಜನಗಳು ಸೇರ್ತಾರೆ ಕೆಲವು ಕಂಬಳದಲ್ಲಿ. ಈ ಹಿಂದೆ ಏನಿದೆ ಅಂದ್ರೆ ಈ ಬೇಸಾಯ ಮುಗಿಸಿ ಇದು ಫ್ರೀ ಟೈಮ್, ಈ ಟೈಮ್ ಅಲ್ಲಿ ಬೇಸಾಯ ಇರೋದಿಲ್ಲ, ಫ್ರೀ ಆಗಿರ್ತಾರೆ. ಆವಾಗ ಈ ಎಲ್ಲಾ ಊರಿನ ಜನಗಳು ಸೇರಿ ಕೃಷಿಗಳ ಬಗ್ಗೆ ವಿನಿಮಯ ಮಾಡ್ಕೊಳ್ಳೋದು, ಬೇರೆ ರೀತಿಯ ಒಂದು ಮಾತುಕತೆಗಳು, ಆಮೇಲೆ ಕೋಣಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಅಂತ ಒಂದೆಲ್ಲ ಸಂಪ್ರದಾಯ ಕೂಡ ಈ ಕಂಬಳದ ಜೊತೆ ಒಂದು ಆಗ್ತಾ ಇತ್ತು ಈ ಹಿಂದೆ. ಹೌದು ಖಂಡಿತ ಸರ್. ಈಗ ಹಿಂದಿನ ಒಂದಷ್ಟು ದಿನಗಳಿಗೆ, ಈಗ ಕಳೆದ ಒಂದು 10 ವರ್ಷದಕ್ಕಿಂತ ಮುಂಚೆ ಮತ್ತು ಇವತ್ತಿನ ದಿನಗಳಿಗೆ ಕಂಬಳವನ್ನು ಹೋಲಿಕೆ ಮಾಡ್ತಿದ್ದಾಗ, ಇತ್ತೀಚಿನ ಏನು ನಿಷೇಧವನ್ನು ಹೇರ್ತಕ್ಕಂಥ ದಿನಗಳಿಗಿಂತ ಮುಂಚಿತವಾಗಿ ಕೆಲವು ದಿನ ನೋಡುವಾಗ, ಈಗ 10-6 ವರ್ಷಗಳ ಹಿಂದಿನ ನೋಡುವಾಗ, ಅಲ್ಲಿ ಸಾಕಷ್ಟು ಉಪಚಟುವಟಿಕೆಗಳು ಆಗ್ತಾ ಇತ್ತು. ತಾವು ಹೇಳಿದಾಗೆ ಅಲ್ಲಿ ವ್ಯವಹಾರ ವಿನಿಮಯಗಳಾಗ್ತಿತ್ತು, ಕೃಷಿ ಚಟುವಟಿಕೆಗಳ ಕುರಿತಂತೆ ಮತ್ತು ಕೋಣಗಳ ವಹಿವಾಟು ಇದೆಲ್ಲವೂ ಕೂಡ ಆಗ್ತಿತ್ತು. ಇತ್ತೀಚೆಗೆ ಕಂಬಳ ಕೇವಲ ಕ್ರೀಡೆಯಾಗಿ ಉಳಿತಾ ಆ ಎಲ್ಲ ಚಟುವಟಿಕೆಗಳನ್ನು ಅಂಟಿಸಿಕೊಂಡು ಈಗ ಆಧುನಿಕ ಯುಗದಲ್ಲಿ ಅದೆಲ್ಲ ಅಗತ್ಯ ಕಂಡು ಬರೋದಿಲ್ಲ. ಯಾಕಂದ್ರೆ ಎಲ್ಲ ಮಾಹಿತಿಗಳಿದೆ, ಟಿವಿ ಇದೆ, ರೇಡಿಯೋ ಇದೆ, ಟೆಲಿಫೋನ್ಸ್ ಇದೆ, ಮೊಬೈಲ್ಸ್ ಇದೆ. ಅದರಿಂದ ಅಲ್ಲಿ ಹೋಗಿ ಒಂದು ಮಾತುಕತೆ ಮಾಡುವಂತ ಒಂದು ಅಗತ್ಯ ಈಗಿನ ಕಾಲದಲ್ಲಿ ಇರೋದಿಲ್ಲ. ಅದರಿಂದ ಬದಲಾದಂತೆ ಅದರಲ್ಲಿ ಪರಿವರ್ತನೆ ಆಗ್ತಾ ಬಂತು. ಬಟ್ ಈ ಕಂಬಳ ಕೂಡ ಏನಿದೆ, ಮೊದಲು ಒಂದು ಗದ್ದೆನಲ್ಲಿ ಓಡಿಸ್ತಾ ಇದ್ರು, ಒಂದೊಂದಾಗಿ ಓಡಿಸ್ತಾ ಇದ್ರು, ಕಾಂಪಿಟೇಷನ್ಸ್ ಟೈಮಿಂಗ್ಸ್ ನೋಡ್ಕೊಂಡು ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಎರಡು ಕರೆ ಅಂತ ಜೋಡು ಕರೆ ಅಂತ ಆಯ್ತು. ಜೋಡು ಕರೆ ಮೊದಲು ಗ್ಯಾಸ್ ಲೈಟ್ ಅಲ್ಲಿ ಆಗಿರ್ತಾ ಇದ್ರು, ಆಮೇಲೆ ಟ್ಯೂಬ್ ಲೈಟ್ ಹಾಕಿ ಲೈಟ್ ಹಾಕಿದ್ರು, ಈಗ ಫ್ಲಡ್ ಲೈಟ್ ಆಗ್ತಾ ಇದೆ. ಈಗ ಟಿವಿ ಇದೆ, ನಮ್ಮ CCTV ಇದೆ ರಿಸಲ್ಟ್ಗೆ. ಅದರಿಂದ ಎಲ್ಲ ಚೇಂಜಸ್ ಎಲ್ಲ ಆಗ್ತಾ ಇದೆ ಮಾಡ್ರನ್. ಅವಾಗ ಇವಂತೂ ನೋಡಿ ಜನಗಳಿಗೆ ಇರಕ್ಕಿಲ್ಲ, ಕೋಣಗಳಿಗೆ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರೆ ಸಪರೇಟ್ ಆಗಿ. ಈ ಓಟದ ಕೋಣಗಳಿಗೆ ಸ್ವಿಮ್ಮಿಂಗ್ ಪೂಲ್, ಅವ್ರದ್ದು ಏನು ಓಟ ಕೋಣ ಸಾಕ್ತೀವಿ ಆ ರೂಮ್ಗೆ AC ಫುಲ್ಲು ಅಂತ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಫ್ಯಾನ್ ಕೆಲವು ಕಡೆಯಲ್ಲಿ ಫ್ಯಾನ್ AC ಇರ್ತದೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಬೇಕಾದ ಒಂದು ಅಷ್ಟೊಂದು ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ, ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥದ್ದು ಖಂಡಿತ. ಎಸ್ ಸರ್, ಹಾಗಿದ್ದ ಸಂದರ್ಭದಲ್ಲಿ ಇವತ್ತು ಪ್ರಾಣಿ ದಯಾ ಸಂಘಟನೆ ಅಥವಾ ಈ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಾಗ, ಇವತ್ತು ಪ್ರಾಣಿಗಳ ಮೇಲೆ ಚಿಕ್ಕದು ದೊಡ್ಡದು ಅಂತ ಬರೋದಿಲ್ಲ. ಕೋಳಿನೂ ಒಂದು ಪ್ರಾಣಿ, ಒಂದು ಕುರಿನೂ ಒಂದು ಪ್ರಾಣಿ, ಒಂದು ಹಸು ಪ್ರಾಣಿ, ಕೋಣ ಒಂದು ಪ್ರಾಣಿ. ಹಾಗಿದ್ರೆ ಇಲ್ಲಿ ಇಡೀ ಒಂದು ನಾನ್ ವೆಜ್ ಅಂತ ಮಾಂಸಾಹಾರದ ಪದ್ಧತಿಯನ್ನೇ ನೋಡುವಾಗ, ಈ ಎಲ್ಲ ಪ್ರಾಣಿಗಳ ಹಿಂಸೆ, ಈ ಎಲ್ಲ ಪ್ರಾಣಿಗಳನ್ನ ಕೊಂದು ಆಹಾರವಾಗಿ ಬಳಕೆ ಮಾಡುವಾಗ, ಇದರ ಬಗ್ಗೆ ಆಕ್ಷೇಪವನ್ನು ಕೋರ್ಟ್ ಯಾಕೆ ಅವರಿಗೆ ಮರು ಮಾಡಲಿಲ್ಲ ಅಂತಕ್ಕಂಥ ನಿಮ್ಮಲ್ಲಿ ಭಾವನೆ ಮಾಡಬೇಕಲ್ಲ. ಮತ್ತೊಂದು ನಾನು ಹೇಳ್ಬೇಕಂದ್ರೆ, ಇದಕ್ಕಿಂತಲೂ ಎಲ್ಲಾ ಸಿಟಿಗಳಲ್ಲಿ ಹಾರ್ಸ್ ರೇಸ್ ನಡೀತಾ ಇದೆ. ಖಂಡಿತ ಹೌದು, ಕುದುರೆ ಮೇಲೆ ಕೂರ್ತಾರೆ, ಅದರ ಕಡಿವಾಣ ಹಾಕಿ ಓಡಿಸ್ತಾರೆ. ಎಲ್ಲಾ ಈ ಪ್ರಾಣಿ ದಯಾ ಸಂಘದವರು ಇರೋಲ್ಲಿ ಸಿಟಿಯಲ್ಲಿ ಇರೋದು ಅವ್ರಿಗೆ ಕಣ್ಣು ಕಾಣಿಸ್ತಾ ಇದೆ. ನಾವು ಅದನ್ನ ಬ್ಯಾನ್ ಮಾಡ್ಬೇಕಂತ ಹೇಳ್ತಾ ಇಲ್ಲ, ಅದನ್ನ ಕಂಪೇರ್ ಮಾಡಿ ನೋಡ್ಲಿ ಅಂತ ಹೇಳ್ತಾ ಇರೋದು. ಪೊಲೀಸ್ ನೋಡಿ ನೋಡಿ ಅಲ್ಲಿ ಹೌದು, ಅದಕ್ಕೇನು ಇವಾಗ ಯಾವ ಪ್ರಾಣಿ ದಯಾ ಸಂಘದವರು ಹಾರ್ಸ್ ರೇಸ್ ಸ್ಟಾಪ್ ಮಾಡಿ ಅಂತ ಹೋಗಿಲ್ಲ. ಒಂದು ಜೂಜಿಗೆ ಪ್ರೋತ್ಸಾಹ ಇದೆ, ಒಂದು ಪರಂಪರೆಗೆ ಪರಂಪರೆಗೆ ಇಲ್ಲ. ಇಲ್ಲಿ ಯಾರು ಅಲ್ಲಿ ಬಂದು ಲಕ್ಷಗಟ್ಟಲೆ ಜೂಜು ಕಟ್ಟಲಿಕ್ಕೆ ಬರ್ತಾ ಇಲ್ಲ, ಜೂಜು ಕಟ್ಟಲಿಕ್ಕೆ ಬರ್ತಾ ಇಲ್ಲ. ಒಂದೊಂದು ಎಲ್ಲ ಮರ್ಸಿಡಿಸ್ ಬೆಂಜ್ ಅಲ್ಲಿ ಬರೋರಲ್ಲ, ರೈತರು ಸಾಮಾನ್ಯ ರೈತರು ಬರೋರು, ಅವ್ರಿಗೆ ಒಂದು ಮನೋರಂಜನೆ ಕೂಡ ಆಗ್ತಾ ಇದೆ. ಬಟ್ ಪ್ರಾಣಿ ದಯಾ ಸಂಘದವ್ರಿಗೆ ಯಾಕೆ ಕುದುರೆ ಕಾಣಿಸ್ಲಿಲ್ಲ ಅನ್ಸುತ್ತೆ ನನಗೆ, ಕಂಬಳ ಕಾಣಿಸ್ತು, ಕಂಬಳ ಕಾಣಿಸ್ತಾ ಇದೆ. ನಾನು ಹೇಳಿದ್ವಿ ಅವರು ಯಾಕೆ ಆ ದೃಷ್ಟಿಕೋನ ಒಂದಕ್ಕೊಂದು ಬದಲಾವಣೆ ಆಗ್ತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಸ್ ಸರ್, ಇತ್ತೀಚೆಗೆ ಸುಧಾಕರ್ ಸರ್, ಇತ್ತೀಚಿನ ಈ ಒಂದು ಈ ಎಲ್ಲ ಚರ್ಚೆಗಳು ಆಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಗಮನಿಸಿದಾಗೆ ಪೇಟಾ ಅಥವಾ ಈ ಸಂಘಟನೆಯವರಲ್ಲಿ ಈ ಬಗ್ಗೆ ಒಂದಷ್ಟು ಹೌದು ಈ ಥರ ಆಗ್ತಾ ಇದೆ, ಆರ್ ಸೈಡಿಂಗ್ ಅಲ್ಲಿ ಮತ್ತೊಂದು ಮಗದೊಂದು ಆಗ್ತಾ ಇದೆ, ಕಂಬಳದ ಬಗ್ಗೆ ನಾವು ಹಾಕಿರ್ತಕ್ಕಂಥ ಈ ಆಕ್ಷೇಪ ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಒಂದು ಚರ್ಚೆ ಆಗಿರಬಹುದೇ ಅಂತ ಅವರ ಅದರಲ್ಲಿ ಆ ಥರದ ಒಂದು ಪ್ರತಿಕ್ರಿಯೆಗಳನ್ನ ಏನಾದ್ರು ತಾವು ಗಮನಿಸಿದಿರಾ ಅಂತ. ಇಡೀ ಕರಾವಳಿಯ ಜನತೆ ಇದನ್ನ ಮನಃಕ್ಷಾಕ್ಷಿದ್ರೆ ಇದಕ್ಕೂ ತಡೆಯಾಜ್ಞೆ ತರುವಂತದ್ದಿಲ್ಲ. ಯಾಕಂತ ಹೇಳ್ತಾರೆ, ಅದು ವಿನಯ ಬಳ್ಳಾಲನ್ನು ಪ್ರಸ್ತಾಪನೆ ಮಾಡಿದ್ರು. ಕುದುರೆ ಓಡುವಾಗ ಬಿದ್ರೆ ಕೈಗಾಲು ಮುರಿತದೆ, ಆದ್ರೆ ಅಲ್ಲಿ ಕೈಗಾಲು ಮುರಿದದ್ದು ಕಾಣುವುದಿಲ್ಲ. ಅಲ್ಲಿ ಜೂಜಿನವರಿಗೆ ಮತ್ತೆ ಬಂದು ನೋಡಿದವರಿಗೆ ಮೋಜಿಗರಿಗೆ ಮಾತ್ರ ಖುಷಿ ಅಷ್ಟೇ. ಅದೇ ನಮ್ಗೆ ಕೋಣ ಇಷ್ಟು ಅಚ್ಚುಕಟ್ಟಾಗಿ ಸಾಕಿ ಸಲಹೆ ಮಾಡುವಾಗ ಅದೇ ಪ್ರಾಣಿ ದಯಾ ಸಂಘದವರು ಅದನ್ನು ನಮ್ಮೊಟ್ಟಿಗೆ ಬೆರೆತ ಈ ರೀತಿ ಅದಕ್ಕೆ ಬೇಕಾದ್ರೆ ಸಲಹೆ ಕೊಡ್ಬೋದು,
ಹಾಂ ಇಂಥದ್ದು ನಿಮ್ಮದು ತೊಂದರೆ ಆಗ್ತಾ ಉಂಟು, ಈ ರೀತಿ ನೀವು ಅದಕ್ಕೆ ಹಿಂಸೆ ಇರಿದು ಅದನ್ನು ಅದು ಮಾಡಬಾರ್ದು, ಅದು ಸಲಹೆ ಕೊಟ್ಟರೆ ನಾವು ಅದನ್ನು ಸಲಹೆ ಸ್ವೀಕಾರ ಮಾಡಲೇಬೇಕು. ಯಾಕಂದರೆ ಪ್ರಾಣಿ ಅಂದರೆ ಅದು ನಮ್ಮ ಉಪಯೋಗಕ್ಕಾಗಿ ಮಾಡುವಂಥದ್ದು ಒಂದು ಇದು ವಿಚಾರ, ಅದರಿಂದ ಅವರು ಸಲಹೆ ಕೊಡಬಹುದು. ಆದರೆ ಏಕಾಏಕಿ ನಮ್ಮಲ್ಲೇ ನಮ್ಮ ಮನಸ್ಸನ್ನು ಕಿತ್ತುಕೊಂಡು ಇಡೀ ಜಿಲ್ಲೆಯನ್ನು ತಳ್ಳನಗೊಳಿಸಿ ಜಿಲ್ಲೆಯ ಜನರ ಒಂದು ಪ್ರೀತಿ ಭಾವನೆಯನ್ನು ಇವರು ಹೇಳಿದಾಗೆ ಒಂದು ಮಡಿಕೆ ಇದು ಇದು ಅದರಲ್ಲಿ ಮಾಡಿದಂಥ ಅನ್ನವನ್ನು ಎಲ್ಲ ಜಾತಿ ಎಲ್ಲ ವರ್ಗದವರು ನಾವು ಊಟ ಮಾಡ್ತೇವೆ. ಯಾವುದೇ ಅಲ್ಲಿ ಅಥವಾ ಬೇರೆ ಎಲ್ಲಿ ಉಂಟು, ಬೇರೆ ಎಲ್ಲ ಯಾವುದೇ ಕ್ಷೇತ್ರದಲ್ಲಿ ನೋಡಿ ಮತಭೇದ ಉಂಟು, ಧರ್ಮ ಭೇದ ಉಂಟು. ಅದೇ ಕಂಬಳ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಅಂಥದ್ದು ಬರಲಿಲ್ಲ. ಎಸ್ ಸರ್, ಒಂದು ಬ್ರೇಕ್ ತೆಗೆದುಕೊಂಡು ಮತ್ತೆ ನಾವು ಮುಂದುವರಿಸೋಣ. ಎಸ್ ವೀಕ್ಷಕರೇ, ಪ್ರಮುಖವಾದಂಥ ವಿಚಾರಗಳು. ಇನ್ನು ಮುಂದೆ ನೀವು ಕೂಡ ಕರೆಯನ್ನು ಮಾಡ್ಬೋದು, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಂಬಳದ ಕುರಿತಂತೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಯಾವ ರೀತಿಯಾಗಿ ಮುಂದುವರಿಬಹುದು ಅಂತಕ್ಕಂಥ ಅಭಿಪ್ರಾಯಗಳು ನೀವು ಇದ್ದರೆ ಕರೆಯನ್ನು ಮಾಡ್ಬೋದು. ಈ ಬಗ್ಗೆ ಇನ್ನಷ್ಟು ಪ್ರಮುಖವಾದಂಥ ವಿಚಾರಧಾರೆಗಳು ಮುಂದುವರಿಯುತ್ತೆ. ಅದಕ್ಕಿಂತ ಮೊದಲಿಗೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ನಲ್ಲಿ ಕಳವಳದಲ್ಲಿ ಕಂಬಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕಂಬಳದ ಕುರಿತಂತೆ ಏನೆಲ್ಲ ಮುಂದಿನ ದಿನದ ಬೆಳವಣಿಗೆಗಳು ಆಗಲಿಕ್ಕಿದೆ ಅಂತಕ್ಕಂಥದ್ದು ತುಂಬ ಕುತೂಹಲವನ್ನು ಒಂದು ಈ ಕರಾವಳಿ ಭಾಗದ ಜನತೆಯ ಮುಂದೆ ತಂದಿಟ್ಟಿದೆ. ಹೀಗಾಗಿ ಕಂಬಳವನ್ನು ಆಯೋಜನೆ ಮಾಡ್ತಕ್ಕಂಥ ಕಂಬಳ ಸಮಿತಿಯವರಾಗಿರ್ಬೋದು, ಕಂಬಳ ಪ್ರೇಮಿಗಳಾಗಿರ್ಬೋದು, ಸಂಘಟಕರಾಗಿರ್ಬೋದು, ಮುಂದಿನ ದಿನಗಳಲ್ಲಿ ಬಂದಿರತಕ್ಕಂಥ ಈ ತೊಡಕನ್ನು ಎಷ್ಟರ ಮಟ್ಟಿಗೆ ತುಂಬ ಗಂಭೀರವಾಗಿ ಪರಿಗಣಿಸಿ ಕೋರ್ಟ್ನ ಮೊರೆ ಹೋಗ್ತಾರೆ, ಮತ್ತು ಕೋರ್ಟ್ನಿಂದ ಯಾವ ರೀತಿಯಾಗಿ ನ್ಯಾಯವನ್ನು ನಿರೀಕ್ಷೆ ಇಟ್ಕೊಳ್ತಾರೆ, ಮತ್ತು ಇಲ್ಲಿ ಕಂಬಳದಲ್ಲಿ ನಿಜವಾಗಿ ಮಾಡಿಕೊಳ್ತಕ್ಕಂಥ ಮಾರ್ಪಾಡುಗಳ ಬಗ್ಗೆ ಯಾವ ರೀತಿ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇನ್ನಷ್ಟು ಗಣ್ಯರೊಟ್ಟಿಗೆ ಚರ್ಚೆಯನ್ನು ಮುಂದುವರಿಸೋಣ. ಸರ್, ಇಬ್ಬರಿಗೂ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ. ಎಸ್ ಸರ್, ಹಾಗೆಯೇ ಪ್ರಮುಖವಾಗಿ ಸುಧಾಕರ್ ಸರ್ ಹೇಳ್ತಾ ಇದ್ರು, ಇದೊಂದು ಕೋಮುವಾದದಿಂದ ಆಚೆ ಇದ್ದು ಜಾತ್ಯಾತೀತವಾಗಿ ನಡೀತಕ್ಕಂಥ ಒಂದು ಸಾಂಸ್ಕೃತಿಕ ಪರಂಪರೆ ಅಂತ ಹೇಳ್ತಾ ಇದ್ರಿ. ಈ ರೀತಿಯ ಪರಂಪರೆ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ರೀತಿ ಇದೆ. ಉತ್ತರ ಕರ್ನಾಟಕಕ್ಕೆ ಹೋದರೆ ಕರಿ ಹರಿತಕ್ಕಂಥ ಪದ್ಧತಿ ಇದೆ, ಆದರೆ ಅದು ಯಾರ ಕಣ್ಣಿಗೂ ಬೀಳೋದಿಲ್ಲ, ಅದನ್ನು ಕುರಿತಂತೆ ಯಾರು ಪ್ರಶ್ನೆಯನ್ನು ಮಾಡೋದಿಲ್ಲ. ಇನ್ನೊಂದು ತಮಿಳುನಾಡಿಗೆ ಹೋದರೆ ಅಲ್ಲಿ ಒಂದು ಹೆಸರಿನಲ್ಲಿ ನಡೀತದೆ, ಅಲ್ಲಿ ಒಂದು ಸಾಂಸ್ಕೃತಿಕ ಪರಂಪರೆ. ಆದರೆ ಇಲ್ಲಿ ಕರಾವಳಿ ಭಾಗದಲ್ಲಿ ಕಂಬಳ ಅಂತ ಹೆಚ್ಚಿನ ಸಂಭ್ರಮದಿಂದ ನಡೀತಾ ಇದೆ. ಹಾಗಾಗಿ ಇಲ್ಲಿ ಸಣ್ಣ ಸಣ್ಣ ಬೇರೆ ಬೇರೆಯ ಒಂದು ಜನಸಮುದಾಯಗಳು ಬೇರೆ ಬೇರೆ ರೀತಿಯಲ್ಲಿ ಏನು ಆಚರಣೆಗಳನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ಇದೆಲ್ಲವನ್ನು ಅವಲೋಕನ ಮಾಡ್ತಾ ಹೋದಾಗ ಎಲ್ಲ ಕಡೆ ಒಂದಲ್ಲ ಒಂದು ರೀತಿ ಪ್ರಾಣಿಗಳ ಬಳಕೆ ಇದ್ದೇ ಇರುತ್ತೆ. ಯಾಕಂದರೆ ಮನುಷ್ಯ ಬಿಟ್ಟು ಪ್ರಾಣಿ ಇಲ್ಲ, ಪ್ರಾಣಿ ಬಿಟ್ಟು ಮನಸ್ಸೇ ಇಲ್ಲ. ಅದು ಪುರಾತನ ಕಾಲದಿಂದಲೂ ಕೂಡ ಪ್ರಾಣಿಗಳ ಒಡನಾಟದೊಂದಿಗೆ ಒಂದು ಜೀವನ ಪದ್ಧತಿ ಬಂದಂತಾಗಿದೆ. ಈ ನಿಟ್ಟಿನಲ್ಲಿ ಇದನ್ನು ಊರೂರಿಗೆ ಹೀಗೆ ಒಂದು ಶೋಧಿಸುತ್ತಾ ಹೊರಟ್ರೆ ಎಷ್ಟು ರೀತಿಯ ಚಟುವಟಿಕೆಗಳನ್ನು ನಿಷೇಧ ಮಾಡಲಿಕ್ಕೆ ಸಾಧ್ಯತೆ ಇದೆ, ಈ ಬಗ್ಗೆ ಕೂಡ ಚರ್ಚೆ ಆಗ್ತದೆ. ಇದು ಕೂಡ ಕೋರ್ಟ್ನಲ್ಲಿ ಈ ರೀತಿಯಾದಂಥ ಒಂದು ವಿಚಾರ ಪ್ರಸ್ತಾಪ ಯಾಕೆ ಆಗಲಿಲ್ಲ, ಆ ಬಗ್ಗೆ ಕಂಬಳ ಸಂಘಟಕರು ಏನಾದರೂ ಒಂದಷ್ಟು ಹಿನ್ನಡೆಯನ್ನು ಇದನ್ನು ಸಮರ್ಥವಾಗಿ ವಾದಿಸುವಲ್ಲಿ ಏನಾದರೂ ಹಿನ್ನಡೆಯನ್ನು ಗಳಿಸಿದ್ರಿ ಅಂತಕ್ಕಂಥದ್ದು ಇಲ್ಲ. ಹೋದ ಸರಿ ಕೂಡ ನಮಗೆ ಕಂಬಳದ ಬಗ್ಗೆ ಮತ್ತೆ ಕೋರ್ಟಿಂದ ಅನುಮತಿ ಸಿಕ್ಕಿತ್ತು. ಏನು ಈ ಸರಿ ಜಲ್ಲಿಕಟ್ಟನ್ನು ಅವರು ನಿಷೇಧಿಸಿದ್ರ, ಅದನ್ನೇ ಮಾನದಂಡವಾಗಿ ಇಟ್ಟುಕೊಂಡು ಹೈಕೋರ್ಟ್ನಲ್ಲಿ ನಮಗೆ ಸ್ಟೇ ಸಿಕ್ಕಿದ ಬಗ್ಗೆ ಪ್ರಶ್ನಿಸಿ ಅದನ್ನು ಸ್ಟೇ ತರುವಲ್ಲಿ ಪ್ರಾಣಿದಾಯ ಸಂಘದವರು ಜಯಶೀಲರಾಗಿದ್ದಾರೆ. ಅದರ ಬಗ್ಗೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದರ ಬಗ್ಗೆ ನಾವು ಫೈಟ್ ಮಾಡಬೇಕಾಗುತ್ತೆ. ಆದರೆ ಒಂದು ಬೇಸರದ ಸಂಗತಿ ಅಂದರೆ ನಮಗೆ ಒಂದು 2 ತಿಂಗಳ ಕಾಲಾವಕಾಶ ಇರೋದು ಕಂಬಳಕ್ಕೆ. ಜನವರಿ ಫೆಬ್ರವರಿಯ ನಂತರ ನೀರಿನ ಸಮಸ್ಯೆ ಆಗ್ತದೆ, ನೀರಿನ ಸಮಸ್ಯೆ ಖಂಡಿತ. ಮತ್ತೆ ನಿಜವಾಗಿಯೂ ಈ ಕಂಬಳವನ್ನು ನಂಬಿಕೊಂಡು ತುಂಬಾ ಕುಟುಂಬ ಅವರ ಜೀವನಾಧಾರವಾಗಿ ಕೂಡ ಅದನ್ನು ಮಾಡಿಕೊಂಡಿದ್ದಾರೆ. ನಿಜವಾಗಿ ಕಂಬಳನ್ನು ಕೋಣಗಳನ್ನು ಓಡಿಸುವಂತವರು, ಅವರಿಗೆ ವಿಶೇಷವಾಗಿ ತರಬೇತಿಯನ್ನು ಪಡೆದು ಅವರದನ್ನು ಓಡಿಸೋದು. ಏನು ಕುದುರೆಯಲ್ಲಿ ಜಾಕೀಸ್ ಏನು ಅವರಿಗೆ ದೊಡ್ಡ ಮಟ್ಟದ ತೊಂದರೆ ಆಯ್ತು. ಜಾಕೀಸ್ ಏನು ಇರ್ತಾರೆ ಅವರ ತರ, ಅವರ ಒಂದು ಕುಟುಂಬ ಪೋಷಣೆ ಕೂಡ ಇದರಲ್ಲಿ ಆಗ್ತಾ ಇತ್ತು. ಅವರು ಖಂಡಿತವಾಗಿ ಒಂದು ಅವರಿಗೆ ಒಂದು ಆಧಾರ ಇದು. ಇದು ಬಿಟ್ಟರೆ ಅವರಿಗೆ ಬೇರೆ
ಒಂದು ಕಲಿತ ವಿದ್ಯೆ ಇದು, ಬೇರೆ ಕೆಸವು ಮಾಡ್ಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಎಸ್ ಸರ್, ಒಂದು ಕರೆ ಇದೆ, ಮುಂದುವರಿಸೋಣ. ಹಲೋ 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 ಸರ್. ಹಲೋ ಸರ್, ನಮಸ್ತೆ. ತಮ್ಮ ಹೆಸರು ಸರ್? ಮುಲ್ಕಿಯಿಂದ ಮಾತಾಡೋದು ಸರ್. ಮುಲ್ಕಿಯಿಂದ. ತಮ್ಮ ಹೆಸರು ಸರ್? ಅಭಿಜಿತ್ ಅಂತ ಹೇಳಿ. ಅಭಿಜಿತ್ 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 ಅವರೇ, ಕಂಬಳದ ಕುರಿತಂತೆ ಈ ಒಂದು ಬೆಳವಣಿಗೆಯನ್ನ ಗಮನಿಸಿ ತಾವು ಏನ್ ಪ್ರತಿಕ್ರಿಯೆ ಕೊಡ್ತೀರಿ? ನಾನು ಒಬ್ಬ ಕಂಬಳ ಅಭಿಮಾನಿ. ಓಕೆ, ಒಂದು ವಿಷಯ ಕೇಳಿ ತುಂಬಾ ಬೇಜಾರಾಯ್ತು. ಈಗ ಪ್ರಾಣಿ ದಯಾ ಸಂಘ ಅಂತ ಇದ್ದಾರಲ್ಲ, ಕಂಬಳದ ಬಗ್ಗೆ ಅವರಿಗೆ ಎಷ್ಟು ಗೊತ್ತುಂಟು ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಅವರು ಈಗ ನಮ್ಮ ಕಂಬಳ ಕಮಿಟಿ ಅವರು ಇಷ್ಟು ಇನ್ನು ಸ್ವಲ್ಪ ಜೋರಾಗಬೇಕು, ಯಾಕಂದ್ರೆ ಇವರದು ಹೋದ ವರ್ಷ ಕೂಡ ಇದೇ ರೀತಿ ಮುಂದುವರೆದಿತ್ತು. ಈ ವರ್ಷ ಈಗ ಮೊನ್ನೆ ಒಂದು ಆರ್ಡರ್ ಆಯ್ತು, ಇವತ್ತು ಏನೋ ಇದೊಂದು ಬದಲಾವಣೆ ಬಂದಿದೆ ಅಂತ ಗೊತ್ತಾಯ್ತು ಸ್ವಲ್ಪ ವಾಟ್ಸಪ್ ಅಲ್ಲೆಲ್ಲ. ಇನ್ನಾದ್ರೂ ಒಂದು ಒಳ್ಳೆ ಸುದ್ದಿ ಬರ್ಬೇಕು ನಮ್ಗೆ, ಯಾಕಂದ್ರೆ ಮುಂದಿನ ಮುಂಚೆಯಿಂದ ಆಗ್ತಾ ಇತ್ತಲ್ಲ ಕಂಬಳ ಎಲ್ಲ, ಅದೆಲ್ಲ ಪ್ರಾಣಿದಾಯ ಸಂಘದವರಿಗೆ ಅದು ಬೇರೆ ಎಲ್ಲ ಕಾಣುದಿಲ್ವಾ? ಖಂಡಿತ 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 ಸರ್, ತುಂಬಾ ಇದೆ. ಈಗ ಈ ಸಮಿತಿಯವರು ಯಾವ ರೀತಿ ಹೋರಾಟವನ್ನ, ಯಾವ ರೀತಿಯಾದಂತ ಮುಂದಿನ ಪ್ರಯತ್ನವನ್ನ ಮಾಡಬೇಕು ಅಂತ ತಾವು ಸಲಹೆ ಕೊಡ್ತೀರಿ? ಸರ್, ಹೋದ ವರ್ಷ ಒಂದು ದೊಡ್ಡ ಪ್ರಯತ್ನವೇ ಆಯ್ತು ಮಂಗಳೂರಲ್ಲಿ, ಅದೇ ರೀತಿ ಮತ್ತೊಮ್ಮೆ ಅದರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇದಾಗ್ಬೇಕು ಸರ್. ಪ್ರಾಣಿದಯ ಸಂಘದವರಿಗೆ ಡೈರೆಕ್ಟ್ ಆಗಿ ಮುಟ್ಬೇಕು. ಅವರಲ್ಲಿ ಹೈಕೋರ್ಟ್ಗೆ ಹೋಗ್ತಾರೆ, ಅದಕ್ಕಿಂತ ದೊಡ್ಡದಕ್ಕೆ ಹೋಗ್ತಾರೆ ಎಂತ. ಖಂಡಿತ ಸರ್, ತಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು. ಆ ಬೇಗ ಕೂಡ ಚರ್ಚೆಯನ್ನು ಮುಂದುವರಿಸೋಣ. ಎಸ್ ಸರ್, ಅಭಿಜಿತ್ ಅವರು ಕೂಡ ಕಳೆದ ವರ್ಷದ ಒಂದು ನಿಮ್ಮ ಏನು ಪ್ರತಿಭಟನೆ ಇತ್ತು ಅದನ್ನು ನೆನಪಿಸಿಕೊಂಡ್ರು. ಅವರ ಮನಸ್ಸಿನ ನೋವನ್ನು, ಒಬ್ಬ ಕಂಬಳದ ಅಭಿಮಾನಿಯಾಗಿ ಅವರ ನೋವನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಸರ್, ಈಗ ಈ ಒಂದು ಕೋರ್ಟ್ ನಿರ್ದೇಶನವನ್ನು ಕುರಿತಂತೆ ಈ ಬಾರಿಯ ತಮ್ಮ ನಿಲುವುಗಳೇನು, ಯಾವ ರೀತಿಯಾದಂಥ ಮುಂದಿನ ಹೋರಾಟವನ್ನು ಅಥವಾ ಮುಂದಿನ ಒಂದು ನಡೆಯನ್ನು ಇಡಲಿಕ್ಕೆ ತಾವು ತಯಾರಿಯನ್ನು ನಡೆಸಿದ್ದೀರಿ? ಈಗ ತಾನೇ ಆದೇಶ ಹೊರಬಿದ್ದಿದೆ, ಕಂಬಳ ನಿಷೇಧ ಅಂದರೆ ಅಂತಿಮ ತೀರ್ಪವರೆಗೆ ಕಂಬಳ ಮಾಡಬಾರ್ದಂತ ಉಚ್ಚ ಹೈಕೋರ್ಟು ಈಗ ಆದೇಶ ಕೊಟ್ಟಿದೆ. ನಿನ್ನೆ ಪತ್ರಿಕೆಯಲ್ಲಿ ಬಂದಿದೆ. ಆದರೆ ನಿನ್ನೆ ಒಂದು ತುರ್ತು ಸಭೆ ಮಾಡಿದ್ದಾರೆ ಕಂಬಳ ಸಮಿತಿಯರು, ಉನ್ನತ ಮಟ್ಟದ ಎಲ್ಲ ಪದಾಧಿಕಾರಿಗಳೆಲ್ಲ ಸೇರಿ ಅವರು ಉಚ್ಚ ನ್ಯಾಯಾಲಯಕ್ಕೆ ಹೋಗುವಂಥ ಒಂದು ಯೋಚನೆಯಲ್ಲಿ ಕೂಡ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಎರಡನೇದು ಒಂದು ಬಲ ಪ್ರದರ್ಶನ ಮಾಡಬೇಕಾ ಬೇಡುವಂತ ನಾಳೆ 27ನೇ ತಾರೀಕು ದಿವಸ ಅವರು ಅದಕ್ಕೆ ಬೇಕಾದ ಪೂರಕವಾದ ಮಾಹಿತಿಯನ್ನೆಲ್ಲ ಕಲೆ ಹಾಕಿ ಬೇಡುವ ಬೇಕಾದ ಒಂದು ವೇಳೆ ಮಾಡಿದರೆ ಕಳೆದ ವರ್ಷಕ್ಕಿಂತ ಮಾಡಿದ್ದಕ್ಕಿಂತ ಪ್ರತಿಭಟನೆ ಎರಡು ಪಟ್ಟು ಜಾಸ್ತಿ ಆಗ್ಬೋದು ನಮ್ಮ ಅನಿಸಿಕೆ. ಯಾಕಂದರೆ ಜನ ನಮ್ಮ ತುಳುನಾಡಿನವರು ಪರಂಪರೆಯಿಂದ ಬಂದಂಥ ಇದೊಂದು ಈ ಒಂದು ಕಂಬಳಕ್ಕೆ ಯಾವತ್ತೂ ವಿರೋಧವಾಗುವುದಿಲ್ಲ, ಯಾವತ್ತೂ ಬೆಂಬಲ ಕೊಡ್ತಾರಂತ ನಿರೀಕ್ಷೆ. ಓಕೆ ಓಕೆ ಸರ್, ಇಲ್ಲಿ ಪ್ರಮುಖವಾಗಿ ಕಳೆದ ಬಾರಿ ತಾವೇನು ಒಂದು ಸಮಾವೇಶವನ್ನು ನೀಡಿ ಪ್ರತಿಭಟನೆಯನ್ನು ಮಾಡಿದ್ರಿ, ಇದಕ್ಕೆ ಪ್ರಾಣಿ ದಯಾ ಸಂಘಟನೆ ಅಥವಾ ಆಕ್ಷೇಪವನ್ನು ವ್ಯಕ್ತಪಡಿಸಿದವರ ಪ್ರತಿಕ್ರಿಯೆ ಯಾವ ರೀತಿಯಾಗಿತ್ತು ಕಳೆದ ಬಾರಿ ತಾವು ಗಮನಿಸಿದ ಹಾಗೆ? ನಿಜವಾಗಿ ಅವರಿಗೆ ಅರ್ಥ ಆಗಿದೆ, ಯಾಕಂದರೆ ಇದು ಖಂಡಿತವಾಗಿ ನಾವು ಮಾಡೋದು ಸರಿಯಲ್ಲ ಅಂತ. ಆದರೆ ಮನುಷ್ಯರಿಗೆ ಸೋಲು ಗೆಲುವನ್ನ ಒಂದು ನಿರೀಕ್ಷೆಯಲ್ಲಿ ಕೆಲವರು ಇರ್ತಾರೆ. ಯಾಕೆ ಅದನ್ನು ಮಾಡಿಸಬೇಕು, ನಾವು ಯಾಕೆ ಸಣ್ಣದಾಗಬೇಕು, ನಾವು ಅದನ್ನು ಆ ದಾವೆಯನ್ನು ಮುಂದುವರಿಸಿಕೊಂಡು ಬೇಕು ಅಂತ ಒಂದು ಇರಾದೆಯನ್ನು ಇಟ್ಟುಕೊಂಡು ಮುಂದೋಗಿದ್ದಾರೆ ವಿನಃ ಖಂಡಿತವಾಗಿ ಇದರಲ್ಲಿ ಅವರಿಗೆ ಏನಾದರೂ ಅವರಿಗೆ ಅವಮಾನ ಆಗಲಿಲ್ಲ, ಅವರಿಗೆ ತೊಂದರೆ ಆಗಲಿಲ್ಲ, ಅವರಿಗೆ ಇದರಲ್ಲಿ ನಷ್ಟವೂ ಇಲ್ಲ. ಎಸ್ ಸರ್, ಒಂದು ಕರೆ ಇದೆ, ಮಾತನಾಡೋಣ. ಹಲೋ 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 ಹೇಳಿ ಸರ್. ಸರ್ ನಮಸ್ತೆ, ತಮ್ಮ ಹೆಸರು ಮತ್ತೆ ಊರು? ನಮ್ದು ಹೆಸರು ರಾಜೇಶ್ ಜೈನ್ ಅಂತ, ಮಿಯಾರಿಂದ ಮಾತಾಡ್ತೀನಿ, ಕಾರ್ಕಳ ತಾಲೂಕು ಮಿಯಾರು. ಮಿಯಾರಿನಿಂದ ರಾಜೇಶ್ ಜೈನ್ ಅವರು? ಹೌದೌದು. ರಾಜೇಶ್ ಅವರೇ, ಇವತ್ತಿನ ಈ ಪ್ರಕರಣವನ್ನ ನೋಡಿದಾಗ ಈ ರೀತಿಯಾದಂತ ಒಂದು ಸಂದಿಗ್ಧ ಪರಿಸ್ಥಿತಿ ಕಂಬಳ ಪ್ರೇಮಿಗಳು ಎದುರಿಸತಕ್ಕಂತ ಈ ಒಂದು ಪರಿಸ್ಥಿತಿಯಲ್ಲಿ ತಮ್ಮ ಪ್ರತಿಕ್ರಿಯೆ ಏನು, ಯಾವ ರೀತಿಯಾದಂತ ಸಲಹೆ? ನನ್ನೊಂದು ಪ್ರಾಣಿದಯ ಸಂಘಕ್ಕೆ ಕ್ವಶನ್ ಏನಂದ್ರೆ, ಪ್ರಾಣಿದಯ ಸಂಘ ಇಂಡಿಯಾದ ಭಾರತ ದೇಶದಲ್ಲಿ ಮೊದಲು ಹುಟ್ಟಿದ್ದು ಕಂಬಳ ಮೊದಲು ಹುಟ್ಟಿದ್ಯೋ ಅಂತ ಅನುಮಾನ. ಯಾಕಂದ್ರೆ ಮೊದಲಿಂದಲೂ ನಡೀತಿದೆ ಪ್ರಾಣಿದಯ ಸಂಘ, ಮೊನ್ನೆ ಹುಟ್ಟಿದ್ದು ಇದಕ್ಕೆ. ಯಾಕಂದ್ರೆ ತುಳುನಾಡಿನಲ್ಲಿ ಕೋಣಗಳನ್ನು ನಾವು ಒಂದು ಸಣ್ಣ ಮಕ್ಕಳಿಗಿಂತ ಜಾಸ್ತಿ ಸಾಕ್ತೀವಿ. ಅದು ಸಾಕಿದೀವಿ ಅಂತ ಗೊತ್ತಿಲ್ಲ ಇವ್ರಿಗೆ. ಏನ್ ಗೊತ್ತಿದೆ, ಇವ್ರು ಪೇಟೆಯಲ್ಲಿ ಕುತ್ಕೊಂಡು ನಮ್ದು ದಯಾ ಸಂಘ ಬನ್ನಿ, ನನ್ನ ಹತ್ರ ಕೋಣ ಎರಡಿದೆ ಸಾಕ್ಲಿ, ಅವ್ರು ತಗೊಂಡೋಗಿ ಅವ್ರಿಗೆ ಇದೆಯಾ? ಖಂಡಿತ ಖಂಡಿತ ಖಂಡಿತ. 24 ಗಂಟೆ ನಾವು ಮನೆಯಲ್ಲಿ, ನಮ್ಮ ಹತ್ರ ಏನ್ ದುಡ್ಡಿಲ್ಲ, ಆದ್ರೂ ನಾನು ಕೋಣ ಸಾಕ್ತಿದ್ದೇನೆ. ಕೋಣ ಇದೆ, ಬಂದು ನೋಡ್ಲಿ. ಅದು 6 ತಿಂಗಳು ಮೊದ್ಲು ಹೇಗಿತ್ತು, 6 ತಿಂಗಳ ನಂತರ ಹೇಗಿದೆ, ಮುಂದೆ ಏನಾಗುತ್ತೆ ನೋಡ್ಲಿ. ಅವ್ರು ಬಂದು ಹಿಂಸೆ ಹಿಂಸೆ ಅಂತ ಹೇಳ್ತಾರಲ್ಲ, ಹಿಂಸೆ ಏನ್ರಿ, ಹಿಂಸೆ ನಮ್ಗೆ ಕೊಡ್ತಿದ್ದಾರೆ. ಭಾರತ ದೇಶದಲ್ಲಿ ಇರುವ ಒಬ್ಬ ರೈತನಿಗೆ ಹಿಂಸೆ ಕೊಡ್ತಿದ್ದಾರೆ.
ಇವರು ಹಿಂಸೆ ಕೊಡ್ತಾ ಇದಾರೆ ನಿಜಕ್ಕೂ ಅಂತ ನೀವು ಹೇಳ್ತಾ ಇದ್ರಿ. ಕೋಣಗಳಿಗೆ ನೀವು ಹಿಂಸೆ ಕೊಡ್ತಾ ಇಲ್ಲ, ಹಿಂಸೆಯನ್ನ ಮನಸ್ಸಿಗೆ ಹಿಂಸೆ ಮನಸ್ಸಿಗೆ ಹಿಂಸೆ ಕೊಡ್ತಾ ಇದ್ದಾರೆ. ಹೇಳ್ತೀನಿ, ಭಾರತ ದೇಶದಲ್ಲಿ ಒಬ್ಬ ರೈತನಿಗೆ ತೊಂದರೆ ಕೊಡ್ತಾ ಇದ್ದಾರೆ, ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಇವರು. ಇವ್ರು ಇಂತ ನಾವು ದುಡ್ದ ನಾವು ಬೆಳೆದಂತ ಅನ್ನವನ್ನು ಇವ್ರು ತಿಂತಾ ಇದ್ದಾರೆ ಗೊತ್ತಾ? ಅದೇ ತಿಳ್ಕೊಳ್ಳಿ, ನಾವು ಸುಗ್ಗಿಯಲ್ಲಿ ಬಂದು ನಮ್ಮ ವಹಿವಾಟು ಎಲ್ಲ ಮಾಡಿ ಇದು ಕೃಷಿ ಎಲ್ಲ ಮಾಡಿ ನಮ್ಮ ಇದಕ್ಕೋಸ್ಕರ ನಾವು ಸಾಕ್ತಿದ್ದೇವೆ. ಇನ್ನ ಕೋಣಗಳು ಇವತ್ತು ನಾವು ಕೋಣಗಳ ಕಂಬಳಕ್ಕೆ ಸಾಕ್ತಿದ್ದೇವೆ. ಕಂಬಳದಲ್ಲಿ ಕೋಣವನ್ನು ಸಾಕಿಲ್ಲ ಅಂದ್ರೆ ನೆಕ್ಸ್ಟ್ ಕೋಣ ನೋಡುದು ಎಲ್ಲಿಂದ? ನಮ್ಮ ಪ್ರಕಾರ ಪ್ರಾಣಿದಯ ಸಂಘವರು ಒದೆ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಒಂದು ಹಗರಣ ಮಾಡ್ತಾ ಇದ್ದಾರೆ. ಅವರು ಹಗರಣ ಮಾಡ್ತಾ ಇದ್ದಾರೆ 100% ಇದನ್ನು ಸಿಬಿಐ ವಹಿಸ್ಕೊಳ್ಬೇಕು. ಸಂಘದಲ್ಲಿ ಯಾರು ಏನೇನು ಮಾಡ್ತಿದ್ದಾರೆ, ಯಾಕಂದ್ರೆ ಡೈರೆಕ್ಟ್ ಆಗಿ ಇದನ್ನು ಕಷಾಯಕನಕ್ಕೆ ಹೋಗುವಂತ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಇವರು. ಬೇರೆ ರೀತಿಯಾದಂತ ಲಾಬಿಗೆ ನಾಂದಿ ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 100% ಇದರಲ್ಲಿ ಅವರು ಆಡ್ತಾ ಇದ್ದಾರೆ, ಬಡ ರೈತರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ನೋಡ್ರಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಯಾವಾಗಲಾದ್ರೂ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದು ಉಂಟಾ ಹೇಳಿ? ಖಂಡಿತ ಖಂಡಿತ ಖಂಡಿತ. ಆ ಬಗ್ಗೆ ನಾವು ಸ್ವತಃ ಕಷ್ಟಪಟ್ಟು ದುಡಿತೀವಿ, ಆದ್ರೆ ಅಲ್ಲಿ ಅಷ್ಟು ಕಷ್ಟಪಟ್ಟ ಜನ ಏನೇನೋ ಇದು ಮಾಡ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೌದು, ಆದ್ರೆ ಈ ಪ್ರಾಣಿ ನಾವು ಕಷ್ಟಪಟ್ಟು ದುಡಿದು ನಮ್ಮ ಒಂದು ಇದಕ್ಕೋಸ್ಕರ ಪ್ರಾಣಿ ಕೋಣಗಳ ಒಂದು ಇದು ಉಂಟಲ್ಲ ಸರ್, ಕೋಣ ಅಂದ್ರೆ ಸತ್ಯ ಹೇಳ್ತೀನಿ, ನನ್ಗೆ ಇವತ್ತು 41 ವರ್ಷ. 41 ವರ್ಷದಲ್ಲಿ ಕೋಣಗಳನ್ನು ನಾವು ಹುಟ್ಟಿದ ತಕ್ಷಣ ಕೋಣ ನೋಡಿದವ ನಾನು. ಓಕೆ, ಕೋಣ ಇದ್ದವರು ನಾವು. ನಮ್ಮಲ್ಲಿ ಮಿಡ್ಲಲ್ಲಿ ನಾವು ಕೋಣ ಇರ್ಲಿಲ್ಲ, ಮತ್ತೆ ಕೋಣ ಸಾಕ್ಬೇಕಂತ ಆಸೆ ಆಗಿದೆ, ಸಾಕ್ತಿದ್ದೀವಿ. ಈಗಲೂ ಕೋಣ ಇದೆ, ಈಗಲೂ ಇದ್ ಮಾಡ್ತಿದೀವಿ. ಆ ಕೋಣ ನಮ್ಗೆ ಇದ್ರೆ ನಮ್ಮ ಮಕ್ಳಿಗಿಂತ ಜಾಸ್ತಿ ಸಾಕ್ತಿದ್ದೇವೆ. ನಾವು ಹೊರಗೆ ಕೆಲಸಕ್ಕೆ ಹೋದ್ರು ಬೆಳಿಗ್ಗೆ 6 ಗಂಟೆಗೆ ನಾನು ಕೆಲಸ ಮಾಡಿ 9 ಗಂಟೆಗೆ ಅದನ್ನು ತೊಳೆದು ಅದನ್ನು ಕಟ್ಟಿ ಅದನ್ನು ಒಳ್ಳೆ ರೀತಿಯಲ್ಲಿ ನೋಡಿ ಅದಕ್ಕೆ ಬೇಕಾಗುವ ಆಹಾರ ಕೊಟ್ಟು ನಂಗೆ ಹೊಟ್ಟೆಗೆ ಇಲ್ಲಂದ್ರೆ ಅಷ್ಟಾಯ್ತು. ಅದನ್ನ ನಾನು ಇದ್ ಮಾಡಿ ನನ್ನ ಹತ್ರ ವಿಡಿಯೋ ಇದೆ, ಕೋಣ ಹೇಗೆ ಇತ್ತು, ತರುವಾಗ ಹೇಗೆ ಇತ್ತು, ಈಗ ಹೇಗೆ ಇದೆ ಅಂತ ನಾನು ಹೇಗೆ ಸಾಕಿರ್ಬೇಕಾದ್ರೆ ವಿಡಿಯೋ ನನ್ನ ಹತ್ರ ಇದೆ. ನಾನು ಮಾಡಿದ್ದೇನೆ, ಹಾಕಿದಂತ ವಿಡಿಯೋ ನಾನು ಮಾಡಿದ್ದೇನೆ. ಇವರಿಗೆ ಅರ್ಥ ಆಗುದಿಲ್ಲ, ಪ್ರಾಣಿದಾಯ ಸಂಘ ಇವ್ರು ಯಾವ ಸಂಘ ರೀ, ಸಂಘವನ್ನು ಬಿಸಾಡ್ಬೇಕು. ಸುಮ್ನೆ ರೈತರಿಗೆ ತೊಂದರೆ ಕೊಡ್ಬಾರ್ದು ಇವರು. ನಾನು ಹೇಳ್ತೀನಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈ ಕಂಬಳಕ್ಕೆ ಜಾನಪದ ಕ್ರೀಡೆ ಇದು. ಇದೇನು ನಾವು ನಿನ್ನೆ ಮೊನ್ನೆದು ಇದು ಕಂಬಳ ಅಲ್ಲ. ಈ ಒಂದು ಕುಂದಾಪುರದ ಕಡೆ ನೋಡಿ, ಕಂಬಳ ಅಂತ ನಡೀತದೆ, ಇಲ್ಲಿ ಜೋಡಿಕರೆ ಕಂಬಳ ನಡೀತದೆ. ಕಂಬಳ ನಿಲ್ಲುವುದಿಲ್ಲ, ಸತ್ಯ ಒಂದು ಇದ್ರೆ ಉಂಟಲ್ಲ, ಸತ್ಯಕ್ಕೆ ಯಾವತ್ತು ಜಯ ಸಿಕ್ಕೇ ಸಿಗ್ತದೆ. ಮತ್ತೊಂದು ವಿಶೇಷ ಸರ್, ನಮ್ಮ ಕಾರ್ಕಳ ಕ್ಷೇತ್ರದ ಶಾಸಕರಾದ ಸುನೀಲ್ ಕುಮಾರ್ ಇವತ್ತು ಪ್ರಸ್ತಾಪ ಮಾಡಿದರು, ಪ್ರಸ್ತಾಪ ಮಾಡಿ ಸಿಬಿ ಜಯಚಂದ್ರ ಅವರು ಅದಕ್ಕೆ ಪ್ರಾಣಿದ ಇದು ಇದರ್ನ ಇವರು ಪಶುಸಂಗೋಪನ ಇಲಾಖೆಯವರು ನಮ್ಮ ಕಂಬಳ ಮಾಡಬಹುದು, ಹಿಂಸೆ ನಡೆಯುದಿಲ್ಲ ಅಂತ ಕೊಟ್ಟಿದ್ದಾರೆ, ಅದನ್ನ ನಾವು ಓಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಸತ್ಯಕ್ಕೆ ಜಯ ಇದೆ. ಇದು ಕಂಬಳ ನಡೆದೇ ನಡೀತಿ ಅಂತ ಹೇಳ್ತಾ ಇದ್ರಿ. 100% ನಡೆದೇ ನಡೀತದೆ ಕಂಬಳ, ಏನಾಗುದಿಲ್ಲ, ನೆಕ್ಸ್ಟ್ ತಿದ್ದುಪಡಿ ಬರ್ತದೆ, ಕಂಬಳ ಆಗ್ತದೆ ಸರ್. ಖಂಡಿತ ಖಂಡಿತ, ತಮ್ಮ ಆತ್ಮವಿಶ್ವಾಸ ಇರ್ಬೇಕಂತಿಲ್ಲ, 100% ಜಯ ಇದೆ. ಖಂಡಿತ, ಈಗ ನಮ್ಗೆ ಕಷ್ಟ ಆಗಿದೆ, ಕಷ್ಟಕಾಲ, ಆದ್ರೆ ಒಂದಲ್ಲ ಒಂದಿನ ಸತ್ಯಕ್ಕೆ ಜಯ ಇದೆ ಸರ್, ನೆನಪಿಟ್ಕೊಳ್ಳಿ. ಖಂಡಿತವಾಗ್ಲು ಖಂಡಿತವಾಗ್ಲು, ತಮ್ಮ ಆತ್ಮವಿಶ್ವಾಸಕ್ಕೆ ತಮ್ಮ ಕರೆಗಾಗಿ ಧನ್ಯವಾದಗಳು ಸರ್. ಎಸ್, ಅವರು ತುಂಬಾ ಆಶಾಭಾವನೆ, ಅಹಿಂಸಾವಾದಿ ವರ್ಗದವರು, ಎಷ್ಟು ಮನೋವೇದನೆಯಿಂದ ಅವರು ಮಾತಾಡ್ತಾರೆ ನೋಡಿ. ಒಂದು ಕಂಬಳದ ಒಂದು ಇತಿಹಾಸ ಉಳಿಬೇಕು ದೇಶದಲ್ಲಿ, ಒಬ್ಬ ರೈತ ಅದರಲ್ಲಿ ಖುಷಿ ಪಡಿಬೇಕಾದ್ರೆ ಅವರು ಒಬ್ಬ ಜೈನ ಆಗಿ ಅವರು ಎಷ್ಟು ಒಂದು ವೇದನೆಯಿಂದ ಮಾತಾಡ್ತಾರೆ ನೋಡಿ. ಅದನ್ನ ಅರ್ಥ ಮಾಡಿಕೊಳ್ಳಬೇಕಲ್ಲ ಇವರು ಕೋರ್ಟ್ಗೆ ಹೋದವರು. ಖಂಡಿತ ಖಂಡಿತ ಖಂಡಿತ. ಎಸ್ ಸರ್, ಹಾಗಿದ್ರೆ ಇದೆಲ್ಲವನ್ನ ಇದೇ ಭಾಗದಲ್ಲಿ ಇದ್ದವರು ಗಮನಿಸಿರ್ಬೇಕು, ಇವರೇ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ಬೇಕು. ಆಗಿದ್ರೂ ಇದನ್ನ ಓಲೈಕೆ ಮಾಡುವಲ್ಲಿ ನಿಮ್ಮ ಮತ್ತು ಅವ್ರ ನಡುವಿನ ಸಂವಾದ ಯಾಕೆ ಆಗ್ಲಿಲ್ಲ ಇಲ್ಲಿವರು ಕಂಬಳ ಸಮಿತಿ? ನಾವು ಅವರು ಪ್ರಾಣಿದ ಸಂಘದವ್ರ ಹತ್ರ ಓಲೈಕೆ ಮಾಡಿಕೊಂಡ್ರೆ ಏನು ಯೂಸ್ ಇಲ್ಲ. ಅಲ್ಲ, ಯಾಕೆಂದ್ರೆ ಈಗ ದಾವೆಯನ್ನ ಹೂಡಿದ ಮೇಲೆ ವಾದ ಪ್ರತಿವಾದಗಳ ಮಧ್ಯೆ ಕಾಲ ಕಳೀತದೆ. ಏನು ಅವರನ್ನ ಹೇಳಿದ್ರೆ, ಏನು ಇಲ್ಲಿ ಪಶುಸಂಗೋಪನೆ ಇಲಾಖೆಯವರಿಗೆ ಏನು ನಿರ್ದೇಶನ ಇತ್ತು, ಆ ನಿರ್ದೇಶನ ಪ್ರಕಾರ ಅವರು ಪ್ರತಿಯೊಂದು ಕಂಬಳದಲ್ಲಿ ಏನು ದಾಖಲೆಗಳನ್ನು ತಯಾರಿಸಿದ್ದಾರೆ, ಆ ದಾಖಲೆಗಳನ್ನು ಈಗ ಸಂಬಂಧಪಟ್ಟ ಮಿನಿಸ್ಟ್ರಿಗಳಿಗೆ ಸರ್ಕಾರದಿಂದ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರದ ಮಂತ್ರಿಗಳ ಒಂದು ಮುತುವರ್ಜಿ ವಹಿಸಿ ಈಗ ಇಲ್ಲಿಂದ ಭಾಳ ಒಂದು ಒಂದು ಇನ್ಫ್ಲುಯೆನ್ಸ್ ಇರುವಂತ MLAಗಳು MPಗಳು ಇದ್ದಾರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ. ಈಗ ಇರುವಂತ ಎಲ್ಲ ಮಿನಿಸ್ಟರ್ಗಳಾಗ್ಲಿ MPಗಳಾಗ್ಲಿ ಎಲ್ಲ ಪವರ್ಫುಲ್ ಇದ್ದಾರೆ. ಅದರಿಂದ ಆ ಒಂದು ಈ
ಈ ಒಂದು ಸಮಸ್ಯೆ ಬಗ್ಗೆ ಪಕ್ಷ ಭೇದ ಮರೆತು ಧ್ವನಿ ಎತ್ತಬೇಕು, ಒಂದು ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸದೆ ಧ್ವನಿ ಎತ್ತಿದ ಖಂಡಿತವಾಗಿ ಈ ಸಮಸ್ಯೆ ಪರಿಹಾರ ಆಗೋದ್ರಲ್ಲಿ ಯಾವ ರೀತಿ ಸಂಶಯ ಕೂಡ ಇಲ್ಲ. ಎಸ್ ಸರ್, ಮತ್ತೊಂದು ಕರೆ ಇದೆ, ಮಾತನಾಡೋಣ. ಹಲೋ 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 ಸರ್, ನಮಸ್ತೆ. ಹಲೋ, ಕರೆ ಕಟ್ಟಾಗಿದೆ, ಮತ್ತೆ ಮಾಡಿ ಸರ್. ಪ್ರಮುಖವಾಗಿ ಇಲ್ಲಿ ಮತ್ತೊಂದು ಹೊಸ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ ತಾವು. ಈ ಭಾಗದಲ್ಲಿ ಸಾಕಷ್ಟು ಪ್ರಭಾವಿ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಇದ್ದಾರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಕಡೆ ಇದ್ದಾರೆ. ಒಂದು ಮತ್ತೆ ಆಯೋಜನೆ ಮಾಡುವವರು ಮಾನ್ಯ ಮಂತ್ರಿಗಳು ಕೂಡ ಇದ್ದಾರೆ. ಈ ಇದರ ಬಗ್ಗೆ ಅವರು ಬಹಳ ಆಸಕ್ತಿ, ಬಹಳ ಒಂದು ಉತ್ತೇಜನ ಕೊಡುವಂತಹದ್ದು. ಮಾನ್ಯ ರಮಣಾತ್ರಯ್ಯ ಅವರು ಕೂಡ, ಖಂಡಿತ, ಸುನೀಲ್ ಕುಮಾರ್ ಅವರು ಕೂಡ, ಅದೇ ಇಲ್ಲಿ ವಿನಯ ಬಳ್ಳಾಲ್ ಹೇಳಿದ ಸೊರಕೆ ಅವರು, ಇದು ಇವರೆಲ್ಲ ಈ ಕಂಬಳಕ್ಕೆ ಬೇಕಾದಷ್ಟು ಹೋರಾಟ ಮಾಡಿದವರು. ಅಭಯ ಚಂದ್ರ ಏನು ಕಂಬಳ ಆಯೋಜನೆ ಮಾಡುವವರೆಲ್ಲ ಎಲ್ಲ ಸೊರಕೆ ಅವರು, ಪುತ್ತೂರು ಕಂಬಳ ಸಮಿತಿ, ಅಭಯ ಚಂದ್ರ ಅವರು ಮೂಡುಬಿದ್ರಿ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ, ಲವಕುಶ ಸುನೀಲ್ ಕುಮಾರ್ ಅವರು, ರಮಣಾತ್ರಯ್ಯ ಅವರು ಕಾವಲ್ಕಟ್ಟೆಯಲ್ಲಿ 10 ವರ್ಷ ನಿರಂತರವಾಗಿ ಕಂಬಳ ಮಾಡಿಸಿದವರು, ಅವರೆಲ್ಲ ಈ ಕಂಬಳಕ್ಕೆ ಬೇಕಾದಷ್ಟು ಪ್ರೋತ್ಸಾಹ ಕೊಟ್ಟವರು, ಬಹಳಷ್ಟು ನುರಿದವರು. ಅದರಿಂದ ಮಾನ್ಯ ಸದಾನಂದ ಗೌಡರು ಕೇಂದ್ರದ ಮಂತ್ರಿ ಆಗಿದ್ದಾರೆ, ಅವರು ಇದರ ಬಗ್ಗೆ ಬಹಳಷ್ಟು ತಿಳಿದವರು. ಆದ್ರಿಂದ ವಿನಯ ಬಳ್ಳಾಲ್ ಹೇಳಿದಾಗೆ ಪಕ್ಷ ಭೇದ ಯಾವುದೇ ಎಲ್ಲ ಬಿಟ್ಟು ಹೋರಾಟ ಮಾಡಿದ್ರೆ ಖಂಡಿತವಾಗಿ ಅವಿಭಜಿತ ಜಿಲ್ಲೆಯಲ್ಲಿ ಕಂಬಳ ನಡೆಯುವುದಕ್ಕೆ ಯಾವುದೇ ಒಂದು ಕೊರತೆ ಬರುವುದಿಲ್ಲ. ಎಸ್ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ತಮ್ಮ ಹೆಸರು ಮತ್ತು ಊರು? ನಜೀರ್ ಅವರೇ, ಶೇಖ್ ನಜೀರ್ ಅವರಲ್ವಾ? ಶೇಖ್ ನಜೀರ್ ಅವರೇ, ಖಂಡಿತವಾಗ್ಲು ನಿಮ್ಮ ಅಭಿಪ್ರಾಯವೇನು ಈ ಕಂಬಳದ ಕುರಿತಂತೆ? ದಯವಿಟ್ಟು ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ. ಅಥವಾ ಓಕೆ, ಖಂಡಿತ ಆಗಿದ್ರೆ ಇದನ್ನ ಆಕ್ಷೇಪಣೆಯನ್ನ ಸಲ್ಲಿಸತಕ್ಕಂತ ಹಿಂತೆಗೆದುಕೊಳ್ಬೇಕು ಅಂತ ತಮ್ಮ ಒತ್ತಾಯ. ಖಂಡಿತ ಖಂಡಿತವಾಗ್ಲು ಸರ್, ತಮ್ಮ ಹೋರಾಟಕ್ಕೆ ಫಲ ಸಿಗ್ಲಿ, ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟ ಇನ್ನಷ್ಟು ಬಲಿಷ್ಠಗೊಳ್ಳಿ ಅಂತ ನಾವು ಅದರ ಸದಾಶಯವನ್ನು ವ್ಯಕ್ತಪಡಿಸ್ತಾ ತಮಗೆ ಕರೆ ಮಾಡ್ತೀವಿ. ಖಂಡಿತ ಖಂಡಿತ ಖಂಡಿತ. ಎಸ್ ಸರ್, ಕರೆ ಮಾಡಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು. ಓಕೆ ಸರ್, ಓಕೆ. ಎಸ್ ಸರ್, ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಮತ್ತೆ ಮುಂದುವರಿಸೋಣ. ಎಸ್ ವೀಕ್ಷಕರೇ, ಪ್ರಮುಖವಾಗಿ ಇವತ್ತು ಎಲ್ಲ ಧರ್ಮದವರು ಕರೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಜಾತಿ ಮತ ಪಂಥ ಭೇದಗಳನ್ನು ಮರೆತು ಕಂಬಳದ ವಿಷಯದ ಕುರಿತಂತೆ ಪ್ರಮುಖವಾಗಿ ಈ ಆಕ್ಷೇಪವನ್ನು ಹೊರತುಪಡಿಸಿ ಹಿಂತೆಗೆದುಕೊಳ್ಳಲು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗ್ಬೋದು ಮತ್ತು ಎಷ್ಟೊಂದು ಆಶಾಭಾವನೆಯನ್ನು ಕಂಬಳದ ಕುರಿತಂತೆ ಇಟ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾವು ಇನ್ನಷ್ಟು ವಿವರವಾದಂಥ ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮೊದಲಿಗೆ ಪುಟ್ಟದೊಂದು ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.
ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ನ ಕಳವಳದಲ್ಲಿ ಕಂಬಳ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತು ಇದುವರೆಗೂ ಸಾಕಷ್ಟು ಕರೆದಾರರು ಕೂಡ ಕಂಬಳದ ಕುರಿತಂತೆ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸಿದ್ದನ್ನು ನೀವು ನೋಡಿದ್ರೆ. ಗಣ್ಯರ ಮಟ್ಟಿಗೆ ಕಂಬಳದ ಒಂದಷ್ಟು ಪಾರಂಪರಿಕವಾದಂಥ ಕ್ರಿಯಾವಿಧಿಗಳನ್ನು ಮೂಲಕ ಆಚರಣೆಯನ್ನು ಮಾಡೋದ್ರ ಮೂಲಕ ಈ ಭಾಗದ ವಿಶೇಷ ಪಾರಂಪರಿಕ ಆಚರಣೆಯಾಗಿ ಯಾವ ರೀತಿಯಾಗಿ ಬಂದಿತ್ತು ಮತ್ತು ಯಾಕೆ ಈ ರೀತಿಯಾಗಿ ಆಕ್ಷೇಪಣೆ ಬಂತು, ಈ ಆಕ್ಷೇಪಣೆಯನ್ನು ಸಲ್ಲಿಸಿದವರ ಕುರಿತಂತೆ ಕೂಡ ಚರ್ಚೆ ಆಯಿತು. ಸಲ್ಲಿಸಿದ ಆಕ್ಷೇಪಣೆಯನ್ನು ಸಲ್ಲಿಸಿದ ಮೇಲೆ ಯಾಕೆ ಅವರಿಗೂ ಕೂಡ ಆನಂತರದ ಈ ಒಂದು ಪರಂಪರೆಯ ಬಗ್ಗೆ ಪರಿಚಯವಾಯಿತು ಅಂತಕ್ಕಂಥ ಬಗ್ಗೆಯೂ ಕೂಡ ಮಾತನಾಡಿದರು. ಆದರೆ ಈ ದಾವೆಯನ್ನು ಹಿಂತೆಗೆದುಕೊಳ್ಳುವುದಕ್ಕೆ ಮೀನಾ ಮೇಸೆ ಎಣಿಸ್ತಕ್ಕಂಥದ್ದು ಯಾಕೆ ಅಂತಕ್ಕಂಥದ್ರ ಬಗ್ಗೆ ನಾವು ಈಗ ಚರ್ಚೆಯನ್ನು ಮಾಡಬೇಕಾಗಿದೆ. ಸರ್, ಆರಂಭಕ್ಕೆ ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ಸರ್ ಮತ್ತೊಮ್ಮೆ ಹೇಳಿ. ಓಕೆ, ಹೇಳಿ ಸರ್, ಕಂಬಳದ ಕುರಿತಂತೆ ತಮ್ಮ ಪ್ರತಿಕ್ರಿಯೆ. ಯಾವ ಊರಿಂದ ಕರೆ ಮಾಡ್ತಾ ಸರ್? ತಾವು ಕಾವಲ್ಕಟ್ಟೆ? ಕಾವಲ್ಕಟ್ಟೆಯಿಂದ. ಓಕೆ ಓಕೆ, ಹೇಳಿ ಸರ್. ನಮ್ಮ ಕಂಬಳ ಬಾರಿ ವಿಜೃಂಭಣೆ ನಡೆಸಿದೆ 10 ವರ್ಷ. ಹೌದು, ದೊಡ್ಡ ಅಭಿಮಾನಿ ನಾನು. ಕಂಬಳ ಕೂಡ ಹಾಗೆ ಆಗ್ಬೇಕಂತ ನಾನು. ಕಂಬಳ ನಿಲ್ಬಾರ್ದು. ಖಂಡಿತ ಸರ್, ಈ ಬಗ್ಗೆ ಕಂಬಳ ಸಮಿತಿಯವರು ಎಲ್ಲರೂ ಒಟ್ಟುಗೂಡಿ ಒಂದು ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಒಲೈಸಿಕೆ ಮಾಡ್ತಕ್ಕಂಥ ಪ್ರಯತ್ನ ಮುಂದಿನ ದಿನಗಳಲ್ಲಿ ಆಗಲಿಕ್ಕಿದೆ ಅನ್ನುವ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ತಮ್ಮ ಖಂಡಿತ ಖಂಡಿತ ತಾವು ಕೂಡ ತಮ್ಮ ಪಾಲ್ಗೊಳ್ಳುವಿಕೆ, ತಮ್ಮ ಸಂಘಟಕರ ಪಾಲ್ಗೊಳ್ಳುವಿಕೆಯನ್ನು ಆ ಸಮಿತಿಯವರು ಅಪೇಕ್ಷೆ ಮಾಡ್ತಾರೆ ಅಂತ ತಮಗೆ ನೆನಪಿಸ್ತೇನೆ ಸರ್. ಓಕೆ ಸರ್, ಧನ್ಯವಾದಗಳು. ಎಸ್ ಸರ್, ಖಂಡಿತವಾಗಿ ನಾವು ಮುಖ್ಯವಾದ ವಿಚಾರಕ್ಕೆ ಬರುವ ಈಗ ಮುಂದಿನ ದಿನಗಳಲ್ಲಿ ಈಗ ನೀವು ತಕ್ಷಣಕ್ಕೆ ಮಾಡತಕ್ಕಂಥ ಕೆಲಸಗಳೇನು? ಕಂಬಳದ ಪ್ರಿಯರಿಗಾಗಿ, ಕಂಬಳ ಅಭಿಮಾನಿಗಳಿಗಾಗಿ ನೀವು ಯಾವ ರೀತಿಯಾದಂಥ ಒಂದು ಸಂಘಟಿತರಾಗಿ ಈ ಬಗ್ಗೆ ಹೋರಾಟ ಮಾಡೋದಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಳಿಕ್ಕಿದ್ದೀರಿ? ಸುಪ್ರೀಂ ಕೋರ್ಟ್ ಹೋಗೋದು ತಕ್ಷಣ ಬರ್ಬೇಕ್ರಿ, ಮತ್ತೇನು ಬರ್ಬೇಕಾದ್ರೆ? ಅದಕ್ಕೆ ಈ ಭಾಗದಲ್ಲಿ ಈ ಸಂಘಟನೆಗಳಿಗೆ ಓಲೈಕೆ ಮಾಡೋದಕ್ಕೆ ಏನಾದರೂ ವೈಯಕ್ತಿಕ ಪ್ರಯತ್ನ? ಕಂಬಳ ಸಮಿತಿ ಏನಿದೆ ಅದೇ ಸುಪ್ರೀಂ ಕೋರ್ಟ್ ಹೋಗಿ ಅವ್ರಿಗೆ ಮನವರಿಕೆ ಮಾಡಬೇಕು. ಇವಾಗಲೇ ಹೇಳಿದ ಹಾಗೆ ಪ್ರಾಣಿ ನಮ್ಮ ಪಶುಸಂಗೋಪನಾ ಇಲಾಖೆ ಹೋದ್ರೆ ರಿಪೋರ್ಟ್ ಇದೆ, ನಮ್ಮ ಡಿ ಸಿಗಳ ತಹಸೀಲ್ದಾರ್ ರಿಪೋರ್ಟ್ಸ್ ಇದೆ. ಆ ರಿಪೋರ್ಟ್ಸನ್ನು ನೀವು ಈಗಾಗಲೇ ಇವತ್ತು ವಿಧಾನಸೌಧದಲ್ಲಿ ನನಗೆ ಇವಾಗ ತಾನೇ ನಮ್ಗೆ ಗೊತ್ತು ಅದರ ಬಗ್ಗೆ ಚರ್ಚೆ ಆಯಿತು ಅಂತೇಳಿ. ಅವನು ಇನ್ನು ಕೆಲಸ ನಾವು ಹೇಳಿದಲ್ಲ, ನಮ್ಮ ಕೆಲಸವನ್ನು ನಮ್ಮ ಜನಪ್ರತಿನಿಧಿಗಳೇ ಮಾಡಬೇಕು. ಕಳೆದ ಸಾರಿ ಏನು ಮಂಗಳೂರಿನಲ್ಲಿ ಪ್ರತಿಭಟನೆ ಆಗಿತ್ತು ಆವಾಗಲೂ ಎಲ್ಲ ಜನಪ್ರತಿನಿಧಿಗಳು ಬಂದಿದ್ರು, ಅಲ್ಲಿ ಯಾವುದೇ ಒಂದು ಪಕ್ಷ ಅಲ್ಲ, ಎಲ್ಲ ಪಕ್ಷದವರು ಸೇರಿ ಅದಕ್ಕೊಂದು ಬೆಂಬಲ ಸೂಚಿಸಿ ಪ್ರತಿಯೊಂದಕ್ಕೂ ಅವರು ಸಿದ್ಧರಿದ್ರು. ಆಗ ಒಂದು ಸಮಸ್ಯೆ ಬಗೆಹರಿದಿತ್ತು, ಅದೇ ರೀತಿಯಲ್ಲಿ ಎಲ್ಲರೂ ಸೇರಿದ್ರು ಈ ಸಾರಿ ಕೂಡ ಬಗೆಹರಿಬೋದು ಅಂತ ಖಂಡಿತ ನಮ್ಮ ಒಂದು ಆಸೆ ಇದೆ. ಎಸ್ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ, ತಮ್ಮ ಊರು ಮತ್ತೆ ಹೆಸರು? ಖಂಡಿತ, ಸಂತೋಷ ಸರ್. ಸುಧಾಕರ್ ಹೆಗಡೆ ಅವರು. ಹೇಳಿ ಸರ್, ನಿಮ್ಮ ಪ್ರತಿಕ್ರಿಯೆ, ನಿಮ್ಮ ಅಭಿಪ್ರಾಯ, ಇದನ್ನ ಯಾವ ರೀತಿಯಾಗಿ ಬಗೆಹರಿಸಿಕೊಳ್ಳಿಕ್ಕೆ ನೀವು ಸಿದ್ಧತೆಯನ್ನ ನಡೆಸಿದ್ದೀರಿ? ಫೈನಲ್ ಆಗುವಾಗ ಓಕೆ, ಆದ್ರೆ ಅಲ್ಲಿ ಯಾವ ತರದ ನಮ್ಗೊಂದು ಸಹಕಾರ ಸಿಗ್ಲಿಲ್ಲ ಅಂದ್ರೆ ಜಡ್ಜ್ ನಮ್ಮ ವಕೀಲರು 1 ಗಂಟೆ ಆರ್ಗ್ಯುಮೆಂಟ್ ಮಾಡುವಾಗ ಯಾವುದೇ ಅದಕ್ಕೆ ಪ್ರತಿಕ್ರಿಯೆ ಸಿಗದೆ ಅವರು ಏಕಾಏಕಿ ಜಡ್ಜ್ಮೆಂಟ್ ಆಗಿ ತೋರ್ತದೆ ಅದು. ಆದ್ರೆ ನಮ್ಮ ಲೆಕ್ಕ ಈಗ ಅಲ್ಲಿ ಒಬ್ರು ಹೇಳಿದ್ರು ಪ್ರಶ್ನೆಯಲ್ಲಿ ಸಮಿತಿಯವರು ಏನೋ ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ ಅಂತ. ಹಲೋ ಹೇಳಿ ಸರ್, ಖಂಡಿತ ಕೇಳಿಸ್ತಾ ಉಂಟು. ಅದು ನಮ್ಗೆ ಬಹಳ ನೋವಾಯ್ತು, ಯಾಕಂದ್ರೆ ಬಹಳ ಹೋರಾಟ ಕೊಡ್ತಿದ್ದೇವೆ ನಾವು ಈಗ. ಅದಕ್ಕೋಸ್ಕರ ನಾನು ಅವರಿಗೆ ಒಂದು ಟೀಮ್ ಮುಖೇನ ಹೇಳ್ತೇನೆ ಏನಂದ್ರೆ, ನಾಡ್ದು 27ನೇ ತಾರೀಕು ಮಿಯರ್ ನಲ್ಲಿ ಒಂದು ನಮ್ ಕಮಿಟಿ ಮೀಟಿಂಗ್ ಇಟ್ಟಿದ್ದೇವೆ 27ಕ್ಕೆ ಮಿಯರ್ ನಲ್ಲಿ 3 ಗಂಟೆಗೆ. ಅಲ್ಲಿ ಒಂದು ಇದ್ರದ ಮೀಟಿಂಗ್ ಇಟ್ಟಿದ್ದೇವೆ. ಆ ಮೀಟಿಂಗ್ ಒಂದು ವೇಳೆ ಅವ್ರು ಬಂದ್ರೆ ಅಲ್ಲಿ ಗೊತ್ತಾಗುತ್ತೆ. ಆ ಮೀಟಿಂಗ್ ಉದ್ದೇಶ ಏನಂದ್ರೆ, ನಾವು ಪ್ರತಿಭಟನೆ ಒಂದು ಮೌನ ರೀತಿಯ ಒಂದು ಪ್ರತಿಭಟನೆ ನಡೆಸಬೇಕಂತ ಇದೆ. ಪ್ಲೇಸ್ ಎಲ್ಲಿ, ಉಡುಪಿ ಮಂಗಳೂರು ಅನ್ನೋದು ಒಂದು ತೀರ್ಮಾನ ಆಗಿಲ್ಲ. ಅದು ನಾಡ್ದು ಸಂಡೆ ಆದಿತ್ಯವಾರ ದಿವಸ 3 ಗಂಟೆ ಮೀಟಿಂಗ್ ನಲ್ಲಿ ಫೈನಲ್ ಮಾಡ್ತೇವೆ. ದಯವಿಟ್ಟು ಅವರೆಲ್ಲರೂ ಬಂದು ನಮ್ಗೆ ಸಹಕರಿಸಬೇಕು ಮೊದಲಾಗಿ. ಮತ್ತೆ ಪ್ರಯತ್ನ ಎಷ್ಟು ನಮ್ಗೆ ಸಾಧ್ಯತೆ ಇದೆ ಆ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ವ್ಯಕ್ತಿ ಮೀರಿ ನಮ್ಮ ಪ್ರಯತ್ನ ನಡೀತಾ ಇದೆ, ಕೋರ್ಟ್ ಅಲ್ಲಿ ನಡೆಸಿಲ್ಲ ಇನ್ನು. ಈಗ ಇನ್ನು ಮುಂದಿನ ಇದು ಸುಪ್ರೀಂ ಕೋರ್ಟ್ ಹೋಗುದ ಅಥವಾ ಹೈಕೋರ್ಟ್ ಅಲ್ಲೇ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕಿದ್ದೆ. ಎರಡು ಕಡೆ ಲಾಯರ್ಸ್ ಒಟ್ಟಾಗಿ ಕೂತು ಮಾತಾಡ್ಲಿಕ್ಕಿದೆ. ಎಸ್ ಸರ್ ಈ ಸಭೆಯಲ್ಲಿ ಯಾವೆಲ್ಲ ಪ್ರಮುಖ ವಿಚಾರಗಳು ಈ ಬಗ್ಗೆ ಚರ್ಚೆ ಆಗ್ಲಿಕ್ಕಿದೆ? ಈ ಸಭೆಯಲ್ಲಿ ನೀವು ಏನ್ ಮೀಟಿಂಗ್ ಮಾಡ್ತಾ ಇದ್ರಿ ನಾಡಿದ್ರು? 27ಕ್ಕೆ ಏನ್ ಸಭೆಯನ್ನ ಮಾಡ್ತಾ ಇದ್ರು? ಈ ಸಭೆಯಲ್ಲಿ ಯಾವ ರೀತಿಯಾದಂತ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಸಿದ್ಧತೆ ನಡೆದಿದೆ ಈಗ? ಸ್ವಲ್ಪ
ಹಲೋ ಸರ್, ಈಗ ನಾಡಿದ್ದು ಮೀಟಿಂಗ್ ಏನಾಗ್ತಾ ಇದೆಯಲ್ಲ ಈಗ 27ಕ್ಕೆ ಆಗೋ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆಗಳನ್ನು ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರಿ ತಾವು? ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗುದು ಅಥವಾ ಹೈಕೋರ್ಟ್ ಅಲ್ಲಿ ಇನ್ನೊಂದ್ಸಲ ರೀಪಿಟಿಷನ್ ಹಾಕಿ ಚರ್ಚೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ನಿನ್ನೆ ಮಾತಾಡಿದ್ದೇವೆ. ಅದ್ರ ಬಗ್ಗೆ ನಾಳೆ ಒಂದ್ ಎರಡು ದಿವಸ ಬೆಂಗಳೂರು ಹೋಗಿ ಅವರೊಟ್ಟಿಗೆ ಕೂತು ಮಾತಾಡ್ಲಿಕ್ಕಿದೆ. ನಾಳೆ ಪ್ರತಿಭಟನೆ ಬಗ್ಗೆ ಯಾವ ರೀತಿ ಒಂದು ಮಾಡುವಂತದ್ದು ಎಲ್ಲಿ ಮಾಡುವುದನ್ನೋದ್ರ ಬಗ್ಗೆ ನಾಳೆ ನಮ್ಗೆ ಒಂದು ಮೀಟಿಂಗ್ ಆಗ್ಲಿಕ್ಕಿದೆ. ಅದ್ರ ಬಗ್ಗೆ ನಾಳೆ ನಾಳೆ ಎಲ್ಲ ಸಂಡೆ ನಾಡೋದು 27ನೇ ತಾರೀಕು 3 ಗಂಟೆಗೆ ಮಾತುಕತೆಗೋಸ್ಕರ ಕರೆದಿದ್ದೇವೆ. ಓಕೆ ಓಕೆ ಓಕೆ. ಅಲ್ಲಿ ಅಲ್ಲಿ ಜನರ ಸಹಕಾರ ಯಾವ ರೀತಿ ಸಿಗ್ತದೆ ಅಂತ ನೋಡಿ ನಿರ್ಣಯ ಮಾಡ್ಬೇಕು ನಾವು. ಖಂಡಿತ ಸರ್, ಖಂಡಿತವಾಗ್ಲು ಆ ಬಗ್ಗೆ ತಾವು ಮುಂದುವರಿಯಿರಿ. ತಮಗೆ ಈಗ ಸಾರ್ವತ್ರಿಕವಾಗಿ ತಮ್ಮ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದೀರಿ, ಹಾಗಾಗಿ ಹೆಚ್ಚಿನ ಜನತೆ ಕೂಡ ಪಾಲ್ಗೊಳ್ಳಬಹುದು, ಆ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಪ್ರಸಾರ ಆಯಿತು. ಎನಿವೆ ನಿಮ್ಮ ಮೀಟಿಂಗ್ ಸಕ್ಸಸ್ ಆಗಲಿ ಅಂತ ನಾವು ಕೂಡ ಶುಭವನ್ನು ಹಾರೈಸ್ತೇವೆ. ಧನ್ಯವಾದಗಳು ಸರ್ ತಮಗೆ ಕರೆ ಮಾಡಿದ್ದೀರಿ. ಓಕೆ ಓಕೆ ಸರ್, ಖಂಡಿತ, ಥ್ಯಾಂಕ್ ಯು. ಏ ಸರ್, ಈ ಬಗ್ಗೆ ಈಗಾಗಲೇ ನೀವು ಹೇಳಿದ ಹಾಗೆ ಕರಾವಳಿಯಲ್ಲಿ ಮತ್ತೆ ಚುರುಕುಗೊಂಡಿದೆ. ಈಗಾಗಲೇ ಇದನ್ನು ಮತ್ತೆ ಯಾವ ರೀತಿಯಾಗಿ ನಾವು ಮುನ್ನಡೆಸಬೇಕು ಅನ್ನೋದ್ರ ಬಗ್ಗೆ ಚುರುಕುಗೊಂಡಿದೆ. ಒಂದು ಪ್ರಮುಖವಾಗಿ ನಾನು ಕೇಳದೆ ಬಿಟ್ಟಂಥ ಪ್ರಶ್ನೆ, ನೀವು ಜನಪ್ರತಿನಿಧಿಗಳು ಇದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ. ಇಲ್ಲಿವರೆಗೂ ನೀವು ನೋಡಿದ ಹಾಗೆ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಎಲ್ಲೆಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಥವಾ ಎಲ್ಲೆಲ್ಲಿ ಈ ಬಗ್ಗೆ ಪ್ರೋತ್ಸಾಹ ಮಾಡೋದ್ರ ಬಗ್ಗೆ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ಅಂತ ಏನಾದರೂ ಗಮನಿಸಿದ್ರಾ ತಾವು ಯಾರಾದರೂ? ಈಗ ತಾನೇ ಕೋರ್ಟ್ ಆದೇಶ, ಕೋರ್ಟನ್ನು ಯಾರಾದರೂ ಅದನ್ನು ಪಾಲಿಸಬೇಕು. ಆದ್ದರಿಂದ ಅವರು ಪತ್ರಿಕೆಯಲ್ಲಿ ಆಗಲಿ ಯಾವುದೇ ಕೊಡಲಿಲ್ಲ. ಆದರೆ ಎಲ್ಲ ಪಕ್ಷದ ಜನಪ್ರತಿನಿಧಿಗಳಾಗಲಿ ಮಂತ್ರಿಗಳಾಗಲಿ ಕೇಂದ್ರದ ಮಂತ್ರಿಗಳ ಎಲ್ಲರೂ ಮಾತ್ರ ಕಂಬಳಕ್ಕೆ ಮಾತ್ರ ಅವರ ಬೆಂಬಲ ಇದ್ದೇ ಇದೆ, ಇದ್ದೇ ಇದೆ. ಖಂಡಿತವಾಗ್ಲೂ ಬೆಂಬಲ ಖಂಡಿತ ಉಂಟು, ಖಂಡಿತ ಉಂಟು. ಹಾಗಾದ್ರೆ ಈಗಾಗಲೇ ತೆರೆಮರೆಯಲ್ಲಿ ಏನಾದರೂ ಈ ಬಗ್ಗೆ ಸಿದ್ಧತೆಯನ್ನು ನಡೆಸಿದ್ದಾರಾ ಆ ಮೀಟಿಂಗ್ ಮಾಡುವುದಾಗಲಿ? ಯಾಕಂದ್ರೆ ನಮ್ದು ಪದಾಧಿಕಾರಿಗಳು ಇದಕ್ಕೆ ಸಮಿತಿ, ಉನ್ನತ ಮಟ್ಟದ ಸಮಿತಿ ಇದೆ. ಅದರಲ್ಲಿ ಪದಾಧಿಕಾರಿಗಳು ಒಳ್ಳೆ ಒಳ್ಳೆ ಯೋಗ್ಯತೆಯವರು ಇದ್ದಾರೆ. ಅವರು ಇನ್ನು ಅವರಿಗೆ ಗಮನಕ್ಕೆ ತಂದು ಅವರ ಬಗ್ಗೆ ಅದು ಚರ್ಚೆ ಮಾಡಿ ಮುಂದಿನ ಹೆಜ್ಜೆ ಜನಪ್ರತಿನಿಧಿಗಳನ್ನು ಇಟ್ಟು ಮುಂದಿನ ಹೆಜ್ಜೆ ಇಡಬಹುದಂತ ನಮ್ದು ಅನಿಸಿಕೆ. ಖಂಡಿತ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು? ನಮ್ಮದು ಅಬೂಬಕರಾಜ್ ಅಂತ ಹೇಳಿ, ಕೊಂಬಗಡ್ಡೆ. ಅಬೂಬಕರಾಜ್ ಕೊಂಬಗಡ್ಡೆ ಅಂತ. ಅಬೂಬಕರಾಜ್ ಕೊಂಬಗಡ್ಡೆ. ಓಕೆ ಸರ್, ಹೇಳಿ ಸರ್ ತಮ್ಮ ಪ್ರತಿಕ್ರಿಯೆ, ತಮ್ಮ ಅಭಿಪ್ರಾಯ ಈ ಒಂದು ಪ್ರಕರಣದ ಕುರಿತು. ಪ್ರಕೃತಿ ಅಂದ್ರೆ ಸ್ವಾಮಿ, ನಾನು ಚಿಕ್ಕಂದಿನಿಂದಲೂ ನೋಡ್ತಾ ಇದ್ದೇನೆ ಆ ಕಟ್ಪಾಡಿ ಕಂಬಳ ಅಂತ ಹೇಳಿದ್ರೆ. ಒಂದು ಹೆಸರುವಾಸಿಯಾದ ಕಂಬಳ ಅದು. ಓಕೆ ಓಕೆ. ನಾನು ಚಿಕ್ಕಂದಿರುವಾಗ 5 ವಯಸ್ಸಿಗೆ ಐಸ್ ಕ್ಯಾರಿ ಮಾಡ್ತಾ ಇದ್ದೆ ಅಲ್ಲಿ. ತಲೆಗೆ ಹೊತ್ತುಕೊಂಡು ಹೋಗಿ ಕಂಬಳಕ್ಕೆ ಎಷ್ಟೋ ವ್ಯಾಪಾರ ಮಾಡ್ತಾ ಇದ್ದವನು ನಾನು. ಈಗ ನಾವು ಹೇಳುದು ಕೋಣಕ್ಕೆ ಒಡೆಯಬಾರ್ದು ಅಂತ ಹೇಳಿ. ಈಗ ಉಳುವಾಗ ನಾವು ಒಡೆಯುತ್ತೇವ ಇಲ್ಲ ಅಂತ ಯಾರು ನೋಡ್ತಾರೆ? ಈಗ ಕೋಣ ಅಷ್ಟು ಇದರಲ್ಲಿ ಸಾಕಿ ಅವರು ಅಷ್ಟೆಲ್ಲ ಮಾಡಿ ಖರ್ಚು ಮಾಡಿ ಅದಕ್ಕೆ ಒಡೆಯದೆ ಅದು ಬುದ್ಧಿಗಾಗಿ ಒಡೆಯುದು, ಬೇಗ ಹೋಗ್ಲಿ ಅಂತ. ಹೌದು ಹೌದು. ಅದಕ್ಕೇನು ಅಷ್ಟೇನು ಒಡೆಯುತ್ತಾರೆ? ಏನು ಒಡೆಯುದಿಲ್ಲ. ಇದು ಇನ್ನ ಕಾರಣ ಕಂಬಳ ಆಗಬಾರ್ದು ಅಂತ. ಪ್ರಾಣಿ ಹಿಂಸೆ ಅಂದ್ರೆ ಎಲ್ಲೋ ಪ್ರಾಣಿ ಹಿಂಸೆ. ಈಗ ಕುರಿ ಕಡಿಯುತ್ತಾರೆ ಅದು ಪ್ರಾಣಿ ಹಿಂಸೆ ಅಲ್ಲ, ಕೋಳಿ ಕಡಿಯುತ್ತಾರೆ ಅದು ಪ್ರಾಣಿ ಹಿಂಸೆ. ಈಗ ಎತ್ತಿನ ಗಾಡಿಯಲ್ಲಿ ನಾನು ಮುಂಚೆ ಸರಕ ಹಾಕೊಂಡು ಒಡೆಯುತ್ತಾ ಸಾಧಿಸಿಕೊಂಡಿದ್ದೆ, ಅದು ಪ್ರಾಣಿ ಹಿಂಸೆ ಅಲ್ಲ. ಹೊಸತು ಕಾನೂನು ಅಲ್ಲ, ಜನರನ್ನೆಲ್ಲ ಇದು ಮಾಡ್ಲಿಕ್ಕೆ ಇವರಿಗೆ ರಾಜಕೀಯ ಬೇಕಾಗಿ. ಮತ್ತೆ ಇದರಲ್ಲಿ ಯಾರಿಗೂ ಏನು ಪ್ರಯೋಜನ ಇಲ್ಲ, ಅದು ಮುಂಚಿನಿಂದ ನಡೆಯುತ್ತಿದ್ದು ನಡೆಯುವುದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಖಂಡಿತ ಖಂಡಿತ ಸರ್, ಖಂಡಿತ ಖಂಡಿತ. ತಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು ಸರ್. ಓಕೆ ಸರ್, ಖಂಡಿತ ಉತ್ತಮವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಇದರಿಂದ ಯಾರಿಗೂ ನಷ್ಟ ಇಲ್ಲ, ಯಾರಿಗೂ ಲಾಭ ಇಲ್ಲ. ಅದು ಮುಂಚಿನಿಂದ ಪರಂಪರಾಗತವಾಗಿ ಬಂದಿದ್ದು, ಇದು ನಡೀತಾನೆ ಇರಲಿ ಅಂತಕ್ಕಂಥ ಆಶಯವನ್ನು ಈ ಪ್ರಾಯದಲ್ಲಿ ಕೂಡ ಅವ್ರದ್ದು ಆಶೀರ್ವಾದ. ಖಂಡಿತ ಖಂಡಿತ. ಎಸ್ ಸರ್, ಹಾಗಾಗಿ ನಾನು ಮತ್ತೊಂದು ಪ್ರಶ್ನೆಯನ್ನು ತಮಗೆ ಕೇಳಬೇಕು. ಇಲ್ಲಿ ಒಂದು ಎರಡು ರೀತಿಯಾದ ಒಂದು ಅನುಕೂಲತೆಯಿಂದ ಮಾತನಾಡಿಕೊಳ್ತಕ್ಕಂಥ ಮಾರ್ಗ, ದಾವೆಯನ್ನು ಹಿಂಪಡೆದುಕೊಳ್ಳೋದಕ್ಕೆ ಓಲೈಕೆ ಮಾಡತಕ್ಕಂಥದ್ದು, ಅಥವಾ ಒಂದು ಪ್ರತಿಷ್ಠಿತವಾಗಿ ಈ ಬಗ್ಗೆ ವಾದ ವಿವಾದಗಳನ್ನು ಸಂಘರ್ಷವನ್ನು ಮುಂದುವರಿಸತಕ್ಕಂಥದ್ದು. ಈಗ ಇಲ್ಲಿವರೆಗೂ ಕೂಡ ಕೋರ್ಟ್ನಲ್ಲಿ ನೀವು ಎಷ್ಟರ ಮಟ್ಟಿಗೆ ಇಲ್ಲಿಯ ರಾಜಕೀಯ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಕಂಬಳ ಸಮಿತಿಯವರಾಗಿರ್ಬೋದು ಈ ಆಕ್ಷೇಪಣೆಯನ್ನು ಸಲ್ಲಿಸಿದಂಥವ್ರನ್ನ ಕರೆದು ಮಾತನಾಡಿಸಿದ್ರಿ ಅಥವಾ ಅವ್ರನ್ನ ಓಲೈಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ್ರಿ ಅನ್ನೋದ್ರ ಬಗ್ಗೆ ಅಂತೂ ಮಾಹಿತಿ ಇಲ್ಲ.
ಮುಂದಿನ ದಿನಗಳಲ್ಲಿ ಆದರೂ ಕೋರ್ಟ್ನ ಮುಖಾಂತರವೇ ನಿಮ್ಮ ಹೋರಾಟ ಮುಂದುವರಿಯುತ್ತಾ ಅಥವಾ ಓಲೈಕೆಯನ್ನು ಮಾಡಿ ಒಂದು ಈ ರೀತಿಯಿಂದ ಪರಸ್ಪರ ಮಾತುಕತೆಗಳಿಂದ ಇದನ್ನು ಹಿಂತೆಗೆತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವರು ಹೇಳಿದರಲ್ಲ ಎರಡು ಕಡೆ ವಕೀಲರು ಮಾತಾಡೋದು ಇಲ್ಲ ಹೈಕೋರ್ಟ್ಗೆ ಹೋಗುವಂಥದ್ದು ಬೇರೆ ರೀತಿಯ ಮೌನ ಪ್ರತಿಭಟನೆಯ ಅದರ ಬಗ್ಗೆ ನಿರ್ಣಯ ಕೈಗೊಳ್ಳುವಂಥದ್ದು 27ನೇ ತಾರೀಕಿಗೆ ಈಗ ಖಂಡಿತವಾಗ್ಲೂ ಸರ್ ಹಾಗಿದ್ದರೆ ಈಗ ನೀವು ಜಲ್ಲಿಕಟ್ಟುವಿನ ಬಗ್ಗೆ ಮಾತನಾಡುವಾಗ ಅಲ್ಲಿ ಇಷ್ಟೆಲ್ಲ ನಿಷೇಧವನ್ನು ಹೇರಿದರೂ ಕೂಡ ಅದನ್ನು ನಂಬಿಕೊಂಡು ಬಂದಂಥವರು ಆ ಪರಂಪರೆಯನ್ನು ನಂಬಿಕೊಂಡು ಬಂದಂಥವರು ಅದನ್ನು ಆಚರಣೆ ಮಾಡ್ತಾ ಬಂದರು ಈಗ ಇಲ್ಲಿ ಇದು ಅವರಿಗೆ ನಿಜವಾಗಿಯೂ ಅರಿವಿಗಿದ್ದು ಆಕ್ಷೇಪಣೆಯನ್ನು ಸಲ್ಲಿಸಿದರು ಅಥವಾ ಅಲ್ಲಿ ಹಿಂಸೆ ನಡೀತದೆ ಅಂತಕ್ಕಂಥ ಒಂದು ವಿಚಾರಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿದರು ಒಟ್ಟಾರೆಯಾಗಿ ಈ ಭಾಗದ ಒಂದು ವಿಶೇಷವಾದ ನಾನು ತಮ್ಮ ಹತ್ರ ಕೇಳ್ತಾ ಇರೋದು ಈ ಪ್ರಾಣಿದಯ ಸಂಘದವರು ನಮಗೆ ತಿಳಿದಾಗೆ ಜಲ್ಲಿಕಟ್ಟು ಹೋದ ಸರಿ ನಿಷೇಧ ಇದ್ದಾಗಲೂ ಸಂಪೂರ್ಣವಾಗಿ ಅಲ್ಲಿ ನಡೆದಿದೆ ಇವ್ರು ಯಾಕೆ ಅಲ್ಲಿ ಹೋಗಿಲ್ಲ ಅಲ್ಲಿ ಯಾಕೆ ಇವರು ರೀಟ್ ಪಿಟಿಷನ್ ಇಲ್ಲ ಅಲ್ಲಿ ಯಾಕೆ ಪೊಲೀಸ್ ಕಂಪ್ಲೇಂಟ್ ಮಾಡಿಲ್ಲ ಇಲ್ಲಿ ಬರ್ತಾರೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ಕಂಪ್ಲೇಂಟ್ ಮಾಡ್ತಾ ಇದ್ರು ಇಲ್ಲಿ ಬಂದು ಎಲ್ಲಿ ಕಂಬಳ ಆಗುತ್ತೆ ಅಲ್ಲಿ ಬಂದು ಅಲ್ಲಿದೊಂದು ವಿಡಿಯೋ ತೆಗೆದು ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಯಾಕೆ ಇವ್ರು ತಮಿಳ್ನಾಡಿಗೆ ಹೋಗಬಾರ್ದು ಅಲ್ಲಿ ಪೊಲೀಸ್ ಸ್ಟೇಷನ್ ಯಾಕೆ ಕಂಪ್ಲೇಂಟ್ ಮಾಡ್ಬಾರ್ದು ಅಲ್ಲಿ ಜನಗಳಲ್ಲಿ ವಿಡಿಯೋ ಯಾಕೆ ತೆಗಿಬಾರ್ದು ಎಸ್ ಸರ್ ಮತ್ತೊಂದು ಕರೆ ಇದೆ ಹಲೋ ಹಲೋ ಸರ್ ನಮಸ್ತೆ ತಮ್ಮ ಹೆಸರು ಊರು ವಿಟ್ಲದಿಂದ ರಾಜೇಶ್ ಅವರು ಹೇಳಿ ರಾಜೇಶ್ ಅವರೇ ಕಂಬಳದ ಕುರಿತಂತೆ ತಮ್ಮ ಅಭಿಪ್ರಾಯ ಹೌದು 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 ಖಂಡಿತ ಖಂಡಿತ ಬಿಡಬಾರದು ಇದನ್ನ ಇದು ಮುಂದುವರಿಬೇಕು ಆ ಬಗ್ಗೆ ಬೇಕಾದಂತಹ ಸಕಾರಾತ್ಮಕವಾದಂತಹ ಪ್ರಯತ್ನಗಳು ನಡೀಲಿ ಅಂತ ಹೇಳ್ತಾ ಇದ್ದೇವೆ ಓಕೆ ಓಕೆ ಖಂಡಿತ ಸರ್ ಖಂಡಿತ ಎಸ್ ಸರ್ ತಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು ಸರ್ ಖಂಡಿತವಾಗಲೂ ಒಂದೆರಡು ಮಾತುಗಳಲ್ಲಿ ಅವರು ಅದರ ಬಗ್ಗೆ ಒಂದು ಭಾವನಾತ್ಮಕವಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಎನಿವೆ ಕೊನೆಯದಾಗಿ ಏನು ಹೇಳ್ತೀರಿ ಸರ್ ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ಕುರಿತಂತೆ ಮುಂದಿನ ದಿನಗಳಲ್ಲಿ ಕಂಬಳದ ಒಂದು ಕ್ರಿಯೆ ಅಥವಾ ಪ್ರಕ್ರಿಯೆ ಅಥವಾ ಈ ಕ್ರೀಡೆ ಈ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಕೊನೆಯ ಪ್ರಯತ್ನ ಏನಿದೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಭೂತಾರಾಧನೆ ದೈವಾರಾಧನೆ ಬಹಳ ಹಿಂದಿನಿಂದ ನಡೆದುಕೊಂಡ ನಾಗಾರಾಧನೆ ನಡೆದುಕೊಂಡು ಬಂದ ಪದ್ಧತಿಗಳು ಇಲ್ಲಿ ಕೂಡ ಕಂಬಳದಲ್ಲಿ ಸಾಂಪ್ರದಾಯಿಕ ಕಂಬಳಗಳು ಬಾಕಾದಷ್ಟು ಇದೆ ಅಲ್ಲಿ ಆಚರಣೆಯನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ನಮಗೆ ಆಡಲೇಬೇಕಾಗುತ್ತೆ ಅದು ಒಂದು ಎರಡು ಜೊತೆ ಕೋಣ ಇರಲಿ ನಡ್ಕೊಂಡು ಹೋಗ್ಲಿ ಓಡ್ಕೊಂಡು ಬರಲಿ ಏನು ಪದ್ಧತಿ ಏನಿದೆ ಅದನ್ನು ಆಚರಣೆ ಮಾಡಲೇಬೇಕಾಗುತ್ತೆ ಒಂದನೇದಾಗಿ ಎರಡನೇದಾಗಿ ನಾವು ಈ ಒಂದು ಈ ಸಾಂಪ್ರದಾಯಿಕ ಮತ್ತು ಬೇರೆ ಇತರ ಕಂಬಳ ಎಲ್ಲ ರೀತಿಯಲ್ಲಿ ಈ ಜನಗಳು ಅದಕ್ಕೆ ಒಂದು ಬೆಂಬಲ ಅವರೊಂದು ಭಾಗವಹಿಸುವಿಕೆ ಅದನ್ನೆಲ್ಲ ನೋಡಿದಾಗ ನಾವು ಕಳೆದ ಸಾರಿ ಕೂಡ ಯಾವುದೇ ರೀತಿಯ ಪಬ್ಲಿಸಿಟಿ ಇಲ್ಲದೆ 100,000 ಜಾಸ್ತಿ ಜನ ಅಲ್ಲಿ ಸೇರಿದ್ದಾರೆ ಒಂದು ವೇಳೆ ನಮ್ಮ ಕಂಬಳ ಸಮಿತಿಯವರು ಸೇರಿ 27ಕ್ಕೆ ಒಂದು ನಿರ್ಣಯ ಕೈಗೊಂಡ್ರೆ ನನ್ನ ಪ್ರಕಾರ ಅದಕ್ಕಿಂತ 2ರಷ್ಟು ಜನ ಈ ಸಾರಿ ಸೇರ್ಬೋದು ಒಂದು ಮತ್ತೆ ಅದೇ ಮುಂದುವರೆದ್ರೆ ಯಾವ ರೀತಿಯ ಒಂದು ಪ್ರತಿಭಟನೆ ಹಿಂಸಾ ರೂಪಕ್ಕೆ ತಿರುಗಬಹುದು ಹೇಳಲಿಕ್ಕೆ ಆಗುದು ಜನಗಳ ಆ ಮಾವಲ್ಲಿ ಸೇರಿದಾಗ ಗೊತ್ತಾಗೋದಿಲ್ಲ ಅದರಿಂದ ನಮ್ಮ ಒಂದು ರಿಕ್ವೆಸ್ಟ್ ಏನಂದ್ರೆ ಈಗಾಗಲೇ ನಾನು ಮುಂಚೆ ಹೇಳಿದಾಗೆ ಈ ಬಗ್ಗೆ ಎಲ್ಲಾ ಜನಪ್ರತಿನಿಧಿಗಳು ಸೇರಿ ಒಂದು ನಿರ್ಧಾರ ಕೈಗೊಂಡು ಇನ್ನು ಮುಂದಕ್ಕೆ ಪ್ರತಿ ಸಾರಿ ಈ ಕೋರ್ಟು ಸ್ಟೇಗಳು ಯಾವ್ದು ಬರದ ರೀತಿಯಲ್ಲಿ ಅದಕ್ಕೆ ಒಂದು ಕಾನೂನನ್ನೇ ರಚಿಸಿ ಶಾಶ್ವತವಾಗಿ ಅದನ್ನು ಪರಿಹಾರ ಮಾಡಬೇಕಂತ ನನ್ನ ಒಂದು ಆಶಯ. ಖಂಡಿತ ಸರ್ ಖಂಡಿತ. ಎಸ್ ಸರ್ ಮತ್ತೊಂದು ವಿಚಾರ ಹೇಳಿ. ಈಗ ಓಲೈಕೆ ಅಂತ ತಾವೊಂದು ಪ್ರಶ್ನೆ ಆಗಿದ್ರೆ ತಿಳಿದವರಿಗೆ ಓಲೈಕೆ ಬೇಡ. ದೈವ ದೇವರುಗಳು ನೆನೆ ನಿಂತ ತುಳುನಾಡು ಇದು. ಈ ತುಳುನಾಡಿನಲ್ಲಿ ಕಂಬಳಕ್ಕೆ ಒಂದು ಬೇರೆಯೇ ಒಂದು ವಿಚಾರ ಉಂಟು ಅದಕ್ಕೆ. ಆದ್ದರಿಂದ ಪ್ರಾಣಿದಯ ಸಂಘದವರಿಗೆ ಅವರಿಗೆ ಏನಾದರೂ ಮನಸ್ಸು ಬದಲಾವಣೆ ಪರಿವರ್ತನೆ ಮಾಡಿ ಇದು ಈ ರೀತಿ ಮಾಡಿ ಇದಕ್ಕೆ ಸ್ವಲ್ಪ ಬೇರೆ ಬೇರೆ ಅದಕ್ಕೆ ಬದಲಾವಣೆ ರೀತಿ ಮಾಡಿ ಅದರಲ್ಲಿ ಅಚ್ಚುಕಟ್ಟಾಗಿ ಸ್ವಲ್ಪ ಸಲಹೆಯನ್ನು ಕೊಟ್ಟು ಅವರು ನಮ್ಮಟ್ಟಿಗೆ ಬಂದರೆ ನಮ್ಮ ಕೇಂದ್ರ ಸಮಿತಿ ಉಂಟು, ಉನ್ನತ ಮಟ್ಟದ ಒಳ್ಳೊಳ್ಳೆಯ ಈ ಕೋಣದ ಮಾಲೀಕರಿದ್ದಾರೆ, ಅವರೆಲ್ಲ ಸೇರಿ ಒಂದು ಅದನ್ನು ಇತ್ಯರ್ಥ ಮಾಡಿದರೆ ಅವರಿಗೆ ಒಳ್ಳೆಯದು ನಮಗೆ ಒಳ್ಳೆಯದು. ಯಾಕಂದ್ರೆ ಇದನ್ನು ಮುಂದುವರಿಸಿದ್ರೆ ಖಂಡಿತವಾಗಿ ಜನರ ಶಾಪ ಇದು 90 ಜನ 99 ಜನ ಇದೇ ಈ ಕಂಬಳ ನಡೆಸಬೇಕಂತ ಹೇಳುವವರು ಇರೋದು. ಯಾರೋ ಒಂದಿಬ್ರು ಈಗ ಕೋರ್ಟಿಗೆ ಹೋಗಿ ಮಾಡಿರಲಿ, ಅದು ಇಲ್ಲಿಗೆ ಸಂಬಂಧಪಟ್ಟದ್ದಲ್ಲ. ಆದ್ರಿಂದ ನಾವು ಹೇಳುದಂದ್ರೆ ಓಲೈಕೆ ಜನರಿಗಾಗಿ ಅವರು ಓಲೈಕೆಗೆ ಬಂದ್ರೆ ಅದು ಒಳ್ಳೇದಂತ ನಮ್ದು ಅನಿಸಿಕೆ. ಖಂಡಿತ ಖಂಡಿತ. ಎಸ್ ಸರ್ ಇನ್ವೇ ಇಬ್ರು ಕೂಡ ಕಾರ್ಯಕ್ರಮದಲ್ಲಿ
ಆ ಸುದೀರ್ಘವಾಗಿ ನಿಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡ್ರಿ, ಮತ್ತು ನಿಮ್ಮ ಪ್ರಯತ್ನಗಳು ಕೂಡ ಕೈಗೂಡಲಿ, ಆ ಬಗ್ಗೆ ಒಂದಷ್ಟು ಸಕಾರಾತ್ಮಕವಾದಂಥ ವಾತಾವರಣ ನಿರ್ಮಾಣವಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಒಟ್ಟಾರೆಯಾಗಿ ಕರಾವಳಿಯಲ್ಲಿ ಕಂಬಳದ ಕುರಿತಂತೆ ಕಳವಳ ಏನು ಇವತ್ತು ವ್ಯಕ್ತವಾಗ್ತಾ ಇದೆ, ಈ ಕಳವಳ ಆತಂಕ ಎಷ್ಟು ದಿನಗಳ ಕಾಲ ಇಲ್ಲಿ ಮನೆ ಮಾಡುತ್ತೆ, ಆದಷ್ಟು ಬೇಗ ಇದಕ್ಕೆ ಏನಾದರೂ ಒಂದು ಪರಿಹಾರ ಅಥವಾ ಇದಕ್ಕೆ ಒಂದು ಸನ್ಮಾರ್ಗ ಸಿಗುತ್ತೆಯೇ ಅಂತಕ್ಕಂಥ ನಿರೀಕ್ಷೆ ಕಂಬಳದ ಅಭಿಮಾನಿಗಳಲ್ಲಿ, ಕಂಬಳದ ಪ್ರೇಮಿಗಳಲ್ಲಿ ಇದೆ. ಒಟ್ಟಾರೆಯಾಗಿ ಆಗೇನಾದರೂ ಇಲ್ಲಿ ಕೋಣದ ಹಿಂಸೆ ಆಗ್ತಕ್ಕಂಥದ್ದು ಅಥವಾ ಕೋಣಗಳಿಗೆ ತೊಂದರೆ ಆಗ್ತಕ್ಕಂಥದ್ದು ಏನಾದರೂ ಕಂಡು ಬಂದರೆ ಅದನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡಿಕೊಂಡು ಕೆಲವು ನೀತಿ ನಿಯಮಗಳನ್ನು ಬದಲಾವಣೆ ಮಾಡಿಕೊಂಡು ಇದನ್ನು ನಡೆಸಬಹುದು ಅನ್ನುವ ಪರಿಹಾರ ಮಾರ್ಗವನ್ನು ಕೋರ್ಟ್ ಏನಾದರೂ ಮುಂದಿನ ದಿನಗಳಲ್ಲಿ ಸೂಚನೆಯನ್ನು ನೀಡಿದ್ದಕ್ಕೆ ಪರವಾನಗಿಯನ್ನು ನೀಡುತ್ತಾ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಈ ಭಾಗದ ಜನತೆ ಇದ್ದಾರೆ. ಅವರ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಕೋರ್ಟ್ ಅದನ್ನು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.